नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रहमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरेत् धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जया श्रीगुरुभ्यो नमः। अर्जुनन कोनेय प्रश्ने कृष्ण हेळता ಎಲ್ಲ ಯೋಗಗಳಲ್ಲಿ ಪ್ರಶಸ್ತವಾದ ಧ್ಯಾನಯೋಗವನ್ನು ಯೋಗಿಯ ಧ್ಯಾನವನ್ನು ಪರಿಚಯಿಸುತ್ತಾ ಅವನ ಒಳಗೆ ಮಡುಗಟ್ಟಿದ ಭಗವದ್ ವಿಜ್ಞಾನವನ್ನು ತಿಳಿಸಿಕೊಟ್ಟ ಅದು ತಾನು ಮಾತ್ರ ಬಲ್ಲೆ ಅನ್ನುವುದನ್ನು ಹೇಳಿದ್ದ ಭಗವಂತನ ಧ್ಯಾನ ಮಾಡುವ ಯೋಗಿಯ ಧ್ಯಾನಕ್ರಮ ಯೋಗಿಗೆ ಗೊತ್ತು ದೇವರಿಗೆ ಗೊತ್ತು ಬಹುಯೋಗಿಗಳು ಧ್ಯಾನ ಮಾಡುವುದರಿಂದ ಆ ಬಹುಯೋಗಿಗಳ ಧ್ಯಾನಕ್ರಮದಲ್ಲಿನ ವೈವಿಧ್ಯ ಅದರ ಆಳ ಆಂತರ್ಯ ಅದು ಒಬ್ಬ ದೇವರಿಗೆ ಮಾತ್ರ ಚೆನ್ನಾಗಿ ತಿಳಿದಿದೆ ಯಾವ ಯೋಗಿಯ ಯಾವ ಪ್ರಕಾರದ ಧ್ಯಾನಕ್ಕೆ ಭಗವಂತ ತನ್ನ ಪ್ರಸಾದವನ್ನು ಅತಿಶಯವಾಗಿ ನೀಡುತ್ತಾನೆ ಎನ್ನುವುದರ ನೆಲೆಯಲ್ಲಿ ಕೃಷ್ಣ ಆ ಯೋಗಿಯ ಧ್ಯಾನ ಪ್ರಕ್ರಿಯೆಯನ್ನು ಅಲ್ಲಿನ ಮಹಚ್ಚಿಂತನೆಯನ್ನು ಅರ್ಜುನನಿಗೆ ನೀಡಿದ ಅವನು ಸಾಯುವ ಕ್ಷಣದಲ್ಲಿ ಕೊನೆಯ ಸಾವಿನ ಹಂತದಲ್ಲಿ ಪ್ರಯಾಣ ಕಾಲೇಚ ಪ್ರಯಾಣ ಅಂದರೆ ಪೂರ್ತಿ ಹೊರಡುವುದು ಇನ್ನೊಮ್ಮೆ ಬರಲಿಕ್ಕಿಲ್ಲ ಮತ್ತೊಮ್ಮೆ ಈ ಗರ್ಭದೊಳಗೆ ಬ್ರಹ್ಮಾಂಡದೊಳಗೆ ಪ್ರಾಕೃತ ದೇಹದ ಜೊತೆಗೆ ಆತ ಸಿಗಲಿಕ್ಕಿಲ್ಲ ಹಾಗಾಗಿ ಅಂತಹ ವ್ಯವಸ್ಥೆಗೋಸ್ಕರ ಮೋಕ್ಷವನ್ನು ಪಡೆಯಲಿಕ್ಕೋಸ್ಕರ ಇರುವ ದೇಹದ ಕೊನೆಯ ಚರ್ಮದೇಹದ ತ್ಯಾಗ ಅದು ಚರ್ಮದೇಹದ ತ್ಯಾಗದ ಬಗ್ಗೆ ಕೃಷ್ಣ ಹೇಳಿದ ಅಂತಹ ಯೋಗಿ ಚರ್ಮದೇಹದ ಸಂದರ್ಭದಲ್ಲಿ ಪ್ರಯಾಣ ಕಾಲದಲ್ಲಿ ಬ್ರಹ್ಮ ಕರ್ಮ ವಿಜ್ಞಾನಗಳನ್ನೆಲ್ಲ ಅಧಿಭೂತ ಅಧಿಯಜ್ಞ ಅಧಿದೈವಗಳ ಜೊತೆಯಲ್ಲಿನ ತನ್ನ ಅರಿವನ್ನು ಆತ ಹೇಗೆ ಆತ್ಮಸಾತ್ ಮಾಡಿಕೊಂಡಿದ್ದಾನೆ ಅಂದ ಸರ್ವಭೂತಸ್ಥಮಾತ್ಮಾನಂ ಅನ್ನುವುದನ್ನೇ ಎಲ್ಲರೊಳಗಿರತಕ್ಕ ಭಗವಂತನ ಅರಿವನ್ನು ಹೇಳಲಿಕ್ಕೋಸ್ಕರ ಅಧಿಯಜ್ಞ ಅಂದ ಇಡೀ ಜಗತ್ತು ನನ್ನಲ್ಲಿ ನೆಲೆ ನಿಂತಿದೆ ಎನ್ನುವ ಚಿಂತನೆಗಾಗಿ ಬ್ರಹ್ಮವಿಜ್ಞಾನ ಅಂದ ಇದನ್ನೆಲ್ಲ ಕೃಷ್ಣ ಹೇಳುತ್ತ ಅರ್ಜುನ ಅದು ಕೇಳಿದ್ದ ಪ್ರಯಾಣ ಕಾಲದಲ್ಲಿ ಯುಕ್ತಚೇತಸ್ಥರಾಗಿ ಅವರು ತಿಳ್ಕೊಳ್ತಾರೆ ಎಂದು ನೀನು ಹೇಳಿದ್ದಕ್ಕೆ ಅವರ ನಿಯತಾತ್ಮ ಅಂತ ಹಾಕ್ತಾ ಅವರು ಚಿತ್ತಸ್ವಾಸ್ಥ್ಯ ಇರ್ತದೆ ಎನ್ನುವುದೇ ಕಷ್ಟ ಇರಲಿ ಚಿತ್ತಸ್ವಾಸ್ಥ್ಯ ಇದ್ರೂ ಅದು ಯಾವ ರೀತಿಯಿಂದ ಅವರ ನೆನಪು ಕೊನೆಯ ಕ್ಷಣದಲ್ಲಿ ನಿನ್ನ ಬಗ್ಗೆ ಇರುತ್ತದೆ ಎನ್ನುವುದು ನನಗೆ ಹೇಳಬೇಕು ಅಂತ ಕೇಳಿಕೊಂಡಿದ್ದ ಅದರ ಬಗ್ಗೆ ಕೃಷ್ಣ ಬಹಳ ವಿಸ್ತಾರವಾದ ಬಹಳ ಸುಂದರವಾದ ಕೆಲವು ಒಳನೋಟಗಳನ್ನು ತಿಳಿಸಿಕೊಳ್ಳಿಕ್ಕಿದ್ದಾನೆ ಕೊನೆಯ ಕ್ಷಣದ ಚರ್ಮದೇಹಾವಸಾನದ ಹಂತದಲ್ಲಿನ ಭಗವದ್ವಿಜ್ಞಾನ ಅಂತಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇಬರಂ ಯ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ ಅಂತಕಾಲೇಚ ಕೊನೆಯ ಕಾಲದಲ್ಲಿ ಅಂದ ನಾವು ಮರಣ ಕಾಲದಲ್ಲಿ ಇಂತ ಮಾಡಿಕೊಂಡ್ರಿ ಆಗ್ಬಹುದು ಮರಣ ಕಾಲದಲ್ಲಿಯೇ ಮತ್ತಾವಾಗ ಆದರೆ ಕೊನೆಯ ಮರಣಕಾಲದಲ್ಲಿ ಅದಕ್ಕೂ ಕೊನೆ ಇದೆ ಮರಣಕಾಲದಲ್ಲಿ ಮಾತ್ರ ಭಗವಂತನ ನೆನಪಲ್ಲ ಅದಕ್ಕೆ ಚಕಾರ ಆಗಿದ ಅಂತಕಾಲೇಚ್ಛ ಮರಣಕಾಲದಲ್ಲಿಯೂ ಅಂದ ಅಂದರೆ ಮರಣಕಾಲದಲ್ಲಿ ಅತ್ಯಂತ ವಿಷಮವಾದಂತಹ ಪರಿಸ್ಥಿತಿ ಇರುತ್ತದೆ ದೇಹ ಸ್ವಾಸ್ಥ್ಯ ತಪ್ಪಿರುತ್ತದೆ ಗಟ್ಟಿಮುಟ್ಟಾದ ದೇಹ ಇದ್ದಾಗ ಪ್ರಾಣ ಹೋಗುವುದಿಲ್ಲವೇ ಕೇಳಿದರೆ ಹೋಗ್ತದೆ ಆಗ ಗೊತ್ತಿಲ್ಲದೆ ಹೋಗ್ತದೆ ಅಪಘಾತದಿಂದ ಹೋಗುತ್ತೆ ಆಘಾತದಿಂದ ಹೋಗುತ್ತೆ ಆದರೂ ಗೊತ್ತಾಗುವುದಿಲ್ಲ
ಜರ್ಜರಿತವಾದ ದೇಹದಿಂದ ಎಲ್ಲ ಇಂದ್ರಿಯಗಳು ಕಳಚಿಕೊಂಡು ಬಂದಂತೆ ಹೋಗುವುದು ವಿಷಯ ಬೇರೆ. ಮಗು ಹುಟ್ಟುತ್ತದೆ, ಏನಿಲ್ಲದೆ ಹುಟ್ಟಿರ್ತದೆ, ಅದಕ್ಕೆ ತನ್ನತನದ ಅರಿವು ಇರುವುದಿಲ್ಲ. ಆಗ ಕೈಕಾಲುಗಳಲ್ಲಿ ಬಲವು ಇರುವುದಿಲ್ಲ, ಯಾವುದರಲ್ಲಿಯೂ ತಾನು ಅಸ್ವತಂತ್ರ ಎನ್ನತಕ್ಕ ಯೋಚನೆ ಇರುವುದಿಲ್ಲ. ತನ್ನ ಜನ ಅದನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎನ್ನುವ ಭರವಸೆ ಅದಕ್ಕಿಲ್ಲ. ಆದರೆ ನೋಡಿಕೊಳ್ಳುತ್ತಾರೆ, ಕರ್ತವ್ಯ ಅಷ್ಟೇ. ಆ ನಂತರ ಬೆಳೆಯುವಂಥದ್ದು ಮೈಯಲ್ಲಿನ ಕಸುಬು, ಕೈಕಾಲುಗಳಲ್ಲಿನ ತ್ರಾಣ, ಹಲ್ಲು, ರೂಪ ಇವೆಲ್ಲ. ಅದು ಮತ್ತೆ ಬಂದದ್ದು, ಮತ್ತೆ ಹೋಗಬೇಕು. ಯಾವುದು ಮತ್ತೆ ಮತ್ತೆ ಬಂದದ್ದು, ಕೊನೆಗೆ ಯಾವುದು ಬಂದಿದೆಯೋ ಅದು ಕೊನೆಗೆ ಬಂದದ್ದು ಮೊದಲು ಹೋಗುವುದು. ಅದು ಹೋಗ್ತಾ ಮತ್ತೆ ಮತ್ತೆ ಬಂದದ್ದನ್ನು ಕಳಚಿತಾ ಹೋಗ್ತದೆ. ಆದ್ರಿಂದ ಹಲ್ಲು ಬರುವಾಗ ತಡವಾಗಿರ್ತದೆ, ಆದ್ರಿಂದ ಸಾಯುವ ಮುಂಚೆ ಅಲ್ಲಿ ಹೋಗ್ಬೇಕು. ಪೂರ್ಣ ಸಾಯುವಾಗ ಯಾವ ಅಂಗಗಳ ಸ್ವಾಸ್ಥ್ಯ ಇರುವುದಿಲ್ಲ. ಮಗು ಗುರುತನ್ನೂ ಪಡೆದಿರುವುದಿಲ್ಲ ಹುಟ್ಟಿದಾಗ, ಕೊನೆಗೆ ಅವನಿಗೆ ಗುರುತು ಇರುವುದಿಲ್ಲ. ಹುಟ್ಟುವಾಗ ಸೃಷ್ಟಿಯ ಕ್ರಮದಲ್ಲಿ ಆಗುವುದು, ಒಂದೊಂದೇ ಬರುವುದು ಸೇರುವುದು ತತ್ವಗಳು, ಕೊನೆಯಾಗಬೇಕಾದ್ದು ತತ್ವ ಲಯದಲ್ಲಿ ಇವಲೀನಗೊಳಿಸಬೇಕು. ಮಾತನ್ನು ಇಂದು ಕೃಷ್ಣ ಹೇಳಿದ್ದದನ್ನು ಅಪಾನೇ ಜುಕ್ವತಿ ಪ್ರಾಣಂ ಎಲ್ಲ, ಮಾತನ್ನು ಲಯಗೊಳಿಸಬೇಕು. ಇವನೇ ಮೌನ ಮಾಡಬೇಕು. ಕಿವಿ ಇದೆ, ಆದರೆ ಯಾವ ಸುದ್ದಿಯನ್ನು ಕೇಳುವುದಿಲ್ಲ, ಶಬ್ದ ಲಯ ಮಾಡಬೇಕು ಅವನು. ಕೈಕಾಲುಗಳಿವೆ, ಸಂಚಾರ ಲಯ ಮಾಡಬೇಕು. ಮಗುವಿಗೆ ಯಾವುದು ಗಟ್ಟಿ ಪದಾರ್ಥ ಇಲ್ಲ, ಅದು ಬೇಕು ಇದು ಬೇಕು ಇಲ್ಲ, ಕೊಟ್ಟದ್ದು ತಿನ್ನಲಿಕ್ಕೆ, ಅದರ ಬಾಯಿ ರುಚಿಯನ್ನು ತಪ್ಪಿಸಬೇಕು. ಕೇವಲ ಜೀವನಾರ್ಥಕ್ಕೆ ಮಾತ್ರ ತಿನ್ನಬೇಕು. ಹೀಗೆ ಒಂದೊಂದನ್ನು ಬಿಡ್ತಾ ಬಂದು ಕೇವಲ ಭಗವದೇಕ ಚಿತ್ತನಾಗಿ ಸಾಯ್ಬೇಕು. ಅದರಲ್ಲಿ ಆತ್ಮತ್ವದ ಆವಿಷ್ಕಾರ ಇಲ್ಲ, ಹೇಗೋ ಮಗುವಿನಲ್ಲಿದ್ದಾಗೆ. ಮಗು ಹುಟ್ಟುವಾಗ ತಾನು ಎನ್ನುವುದದ್ದು ಗೊತ್ತಿಲ್ಲ. ಹಾಗೆ ಕೊನೆಗೆ ನಾನು ಅಲ್ಲದೆ ಅವನು ಸಾಯ್ಬೇಕು. ಅದಕ್ಕೆ ಅಂತಕಾಲ ಇಚ್ಛ ಮಾಮೇವ ಅಂದ ಕೃಷ್ಣ. ಮಾಮೇವ ಹೇಳಲಿಕ್ಕೆ ಕಾರಣ ನಾನು ಮಾತ್ರ ಅಂದ ದೇವರು. ಸಾಧಕ ನಾನು ಅಂತ ಸೇರಿಸಿಕೊಂಡ್ರೆ ಮುಗಿದೋಯ್ತು. ದೇವರ ಎಚ್ಚರದಲ್ಲಿ ದೇವರು ಮಾತ್ರ ಎಚ್ಚರ ಆಗಬೇಕು. ದೇವರನ್ನು ಎಚ್ಚರದಲ್ಲಿ ಇಟ್ಟುಕೊಳ್ಳಬೇಕು. ಅದರಲ್ಲಿ ನಾನು ಮಾಡಿಕೊಂಡು ನಾನು ದೇವರನ್ನು ಧ್ಯಾನ ಮಾಡ್ತಾ ಇದ್ದೇನೆ, ನಾನು ಮಾಡ್ತಾ ಇದ್ದೇನೆ. ಇಂತಹ ಪದವಿಯವನು, ಇಂತಹ ಬಣ್ಣದವನು, ಇಂತಹ ವೇಷದವನು ಅಲ್ಲಿ ಹೋಯಿತು. ತನ್ನ ದೊಡ್ಡತನ ಆಯಿತು ಹೊರತು ಅಂದ್ರೆ ನಾವು ಎಲ್ಲಿದ್ದೇವೆ ಅಂತ. ನಾವು ಲೋಕದ ವ್ಯವಹಾರದಲ್ಲಿ ಇದ್ದಾಗ ಎದುರಿದ್ದೇವೆ. ನಮ್ಮ ಎದುರು ಒಂದು ದೊಡ್ಡ ಕನ್ನಡಿ ಇದೆ, ಇದೆ ಅಂತ. ಎದುರು ಕನ್ನಡಿ ಇರುವಾಗ ನಮಗೆ ಕನ್ನಡಿ ಆಚೆದ್ದು ಎಲ್ಲವೂ ಕಾಣುತ್ತದೆ. ಕನ್ನಡಿ ಅಂದ್ರೆ ಕೇವಲ ಗಾಜು, ಕೇವಲ ಗಾಜು. ಅದು ಪ್ರತ್ಯಕ್ಷವಾಗಿ ಎಲ್ಲವನ್ನು ಆಚೆದ್ದು ತೋರಿಸಿಕೊಡುತ್ತದೆ, ನಮಗೆ ಕಾಣುತ್ತದೆ. ಅದರ ಬೆನ್ನೆ ಹಿಂದೆ ಬೆಳ್ಳಿಯ ರಸ ಪೂಸಿದರೆ, ಆ ಗಾಜಿನ ತುಂಬ ಪಾದರಸ ಹಾಕಿಬಿಟ್ರೆ, ಸ್ವಲ್ಪ ಬಿಂದುವಿನ ಪಾದರಸದ ಕೆಲಸ ಏನು ಮಾಡುತ್ತೆ ಅಂದರೆ ಇಡೀ ವಿಶ್ವವನ್ನು ಮರೆಮಾಚುತ್ತೆ. ಅದರ ಎದುರು ನಿಂತರೆ ಕಾಣುವುದೇನು, ನಾನು ಮಾತ್ರ ಇಷ್ಟೇ. ಪ್ರಪಂಚ ಪ್ರಕೃತಿ ಎನ್ನುವುದು ಬಹಳ ಸುಂದರವಾದ ಒಂದು ಪರದೆ, ಗಾಜಿನ ಪರದೆ. ಭಗವಂತ ಜೀವನನ್ನು ತುಂಬಾ ಸಾಧನೆಗಳ ಸವಲತ್ತಿನೊಡೆಗೆ ಕೊಟ್ಟು ಕಳುಹಿಸಿದ, ಕಾಣುವಂತೆ ಮಾಡಿದ. ಇಡೀ ವಿಶ್ವ ಕಾಣುತ್ತದೆ ಅವನಿಗೆ, ಪ್ರತಿಯೊಂದು ಕಾಣುತ್ತದೆ, ಪ್ರತಿಯೊಂದು ಕಡೆಯಲ್ಲಿನ ವಿಶ್ವಶಕ್ತಿ ಕಾಣುತ್ತದೆ. ಆದರೆ ಯಾವತ್ತವನು ಮಮತೆಯ ನಾನು ಎನ್ನುವ, ಅಥವಾ ವಿತ್ತದ, ಅಥವಾ ಸಂಸಾರದ, ಅಥವಾ ಸೊಗಸಿನ, ಅಥವಾ ಕಾಮದ, ಇನ್ಯಾವುದೇ ವಾಸನೆಯ ಸಂಸ್ಕಾರದ ರಸವನ್ನು ಲೇಪಿಸಿದನೋ ಗಾಜಿಗೆ, ಆ ಬಳಿಕ ಅವನಿಗೇನು ಕಾಣುವುದಿಲ್ಲ, ಅವನು ಮಾತ್ರ ಕಾಣದ. ನೀವು ಅದರ ಸುತ್ತ ಎಷ್ಟು ಹೊತ್ತು ನಿಲ್ಲಿ, ಏನು ಬೇಕಾದರೂ ಮಾಡಿ, ಹೇಗೆ ಬೇಕಾದರೂ ತಿರುಗಿ, ಯಾವುದೇ ಅದರ ಆಚಿನ ಸೊತ್ತು ಕಾಣುವುದಿಲ್ಲ. ನಮಗೆ ಹೊರಗೆ ನೋಡಿದಾಗ ಗಾಜಿನಲ್ಲಿ, ಕಿಟಕಿಯಲ್ಲಿ ಇಡೀ ಜಗತ್ತು ಓಲಾಡುವುದು ಕಾಣುತ್ತದೆ ಉಪ್ಪರಿಗೆಯಲ್ಲಿ ನಿಂತಾಗ. ಅದಕ್ಕೆ ಚೆನ್ನಾಗಿ ಬಳಿದು ಬಿಟ್ರೆ ರಸ ಅಲ್ಲಿ ನಿಂತಾಗ ಏನು ಕಾಣುವುದಿಲ್ಲ, ನಾವೇ ಕಾಣುತ್ತೇವೆ. ಹೀಗೆ ಎಲ್ಲ ಗಾಜುಗಳಿಗೂ ಹಾಕಿಬಿಡಿ. ನಮ್ಮದು ಇವತ್ತು ಎಲ್ಲ ಇಂದ್ರಿಯಗಳಲ್ಲಿ ಪಾದರಸ ಅಂಟಿಕೊಂಡಿದೆ. ಅದನ್ನು ಯಾವ ಇಂದ್ರಿಯದಲ್ಲಿ ನಮಗೆ ಯಾರು ಕಾಣುವುದಿಲ್ಲ, ಕೇಳುವುದಿಲ್ಲ, ಗೊತ್ತಾಗುವುದಿಲ್ಲ, ನಾವು ಮಾತ್ರ ಕಾಣುತ್ತೇವೆ. ಪ್ರತಿಯೊಂದು ಕಡೆಯಲ್ಲಿ ನಾವು ಎಲ್ಲಿದ್ದೇವೆ, ಆತ್ಮಕೇಂದ್ರಿತವಾದ ವ್ಯಕ್ತಿತ್ವದಲ್ಲಿ ನಾವು ಬದುಕಿದ್ದೇವೆ. ಅದರಿಂದ ನಮ್ಮ ಬದುಕಿನ ಉದ್ದಕ್ಕೆ ನೆನಪಷ್ಟೇಯ. ಬೆಳಿಗ್ಗೆ ಎದ್ದಾಗಲೂ ನೆನಪಾಗುವುದು ನಾನು ಯಾರು ಅಂತ, ಅಲ್ಲಿಂದ ಶುರುವಾಗುವುದು, ಅಲ್ಲಿಂದ ಆರಂಭಗೊಳ್ಳುವುದು. ಇವತ್ತು ಇಷ್ಟು ಜನರ ಹತ್ರ ಮಾತಾಡ್ಲಿಕ್ಕುಂಡು, ಇದೆಲ್ಲ ಕೆಲಸ ಆಗ್ಲಿಕ್ಕುಂಡು, ಇನ್ನೇನೆಲ್ಲ ಮಾಡ್ಲಿಕ್ಕೆ ಉಂಟು ಎಲ್ಲ ಯೋಚನೆ ಮಾಡಿಕೊಳ್ಳುತ್ತಾನೆ. ಸಾಯುವಾಗಲೂ ಅಂದ್ರೆ ಆ ದಿನದ ರಾತ್ರಿ ಬಂದಾಗಲೂ
ಯೋಚನೆ ಮಾಡ್ತಾನೆ ಇನ್ನೆಷ್ಟು ಬಾಕಿ ಉಳಿದಿದೆ, ಇನ್ನು ನಾಳೆಗೆ ಯಾವುದು ಇಡ್ಲಿಕ್ಕೆ, ಇವತ್ತು ಮುಗಿಸಬೇಕಾದ್ದು ಏನುಂಟಿನ್ನು, ತುರ್ತು ಕೆಲಸಗಳು ಯಾವುವು. ಆದ್ರಿಂದ ನಾನು ಎಲ್ಲೆಲ್ಲಿದ್ದೇನೆ, ನನ್ನದೇನಾಗಬೇಕು, ನಾನು ನನ್ನದು ಎನ್ನುವುದರಲ್ಲಿ ಒಟ್ಟಾರೆ ನಾನು ಶಬ್ದಕ್ಕೆ ಇರತಕ್ಕ ಸಪ್ತ ವಿಭಕ್ತಿಗಳನ್ನು ಹಾಕಿಕೊಂಡು ನನ್ನನ್ನು ನನ್ನಿಂದ ನನಗೆ ನನಗಾಗಿ ನನ್ನಲ್ಲಿ ಹೇಳಿಕೊಂಡು, ಅದಕ್ಕೆ ಕೃಷ್ಣ ಎಲ್ಲದಕ್ಕೆ ಒಟ್ಟಿಗೆ ಹಾಕಿದ ಮಾಮೇವ ಅನ್ನೋದ್ರಿಂದ ಏವಕಾರ ಹಾಕಿದ್ದು ಅದಕ್ಕೆ ಕೃಷ್ಣ. ನನ್ನನ್ನೇ ಆಗಬೇಕು, ನಿನ್ನನ್ನು ಎನ್ನುವುದಿಲ್ಲ. ಎಲ್ಲಿ ತನ್ನತನದ ದೊಡ್ಡ ಸ್ಥಿತಿಗೆ ಹೊರಗೆ ಬರುತ್ತೋ ಅಲ್ಲಿ ಭಗವಂತನ ದರ್ಶನ ಆಗುವುದಿಲ್ಲ. ಅದಕ್ಕೆ ಅಂತಕಾಲೇಚ ಮಾಮೇವ, ಅಂತಕಾಲದಲ್ಲಿಯೂ ಅಂತಹ ವಿಪತ್ತಿನ ಸಮಯದಲ್ಲಿಯೂ ಭಗವಂತನ ಚಿಂತನೆಯೇ ಸಾಗಬೇಕು. ಮರಣದ ಸಮಯ ಎನ್ನುವುದು ಆತ್ಮೀಯರನ್ನು ಕಳ್ಕೊಳ್ಳಬೇಕೆನ್ನತಕ್ಕಂತಹ ಗಾಢವಾದ ಚಿಂತೆ ಬಹಳ ದೂರದಿಂದ ಇರುತ್ತದೆ. ಸಾಯಿತು ಅಂದಾಗಲೇ ಗೊತ್ತಾಗುತ್ತೆ, ಹೋ ಇನ್ನು ನಾನು ಸಾಯ್ಬೇಕಲ್ಲ, ಇವರನ್ನೆಲ್ಲ ಬಿಡ್ಲಿಕ್ಕೆ ಉಂಟಲ್ಲ, ಇನ್ನೇನು ಯಾವ ರೀತಿಯಿಂದ ಎನ್ನುವುದು ಯೋಚನೆ ಆಗುತ್ತೆ. ಅಥವಾ ಅವರಿಗೆಲ್ಲ ಯಾವ ರೀತಿಯಿಂದ ಬೇಗನೆ ಮೋಸ ಮಾಡಿ ಮುಗಿಸಬಹುದು, ಇಂಥ ಯೋಚನೆಗಳು ಅವರವರ ಸ್ವಭಾವಕ್ಕೆ ಅನುಗುಣವಾದದ್ದು. ಇಡೀ ಸಮುದಾಯಕ್ಕೆ ಸಾಯ್ಬು ಎನ್ನುವುದಂದ್ರೆ ಕೇವಲ ನೋಡಿ ಎಷ್ಟು ಚಂದ ಅಂತ. ಈ ಮರಣದ ವಿಜ್ಞಾನ ಗೊತ್ತಿರುವುದು ಕೇವಲ ಮನುಷ್ಯ ಜನಾಂಗಕ್ಕೆ. ನಾವಿದು ದೊಡ್ಡ ವೇದಾಂತವಾಗಿ ಸ್ವೀಕಾರ ಮಾಡತಕ್ಕದ್ದು ಸಂಗತಿಯಾಗಿದೆ. ಮರಣದ ಚಿಂತನೆ ಎನ್ನುವುದು ಇರುವಂತದ್ದು ಮನುಷ್ಯ ಜನಾಂಗಕ್ಕಲ್ಲಿ ಇನ್ಯಾವುದಕ್ಕೂ ಅಲ್ಲ. ಪ್ರಾಣಿ ಯಾವುದೋ ಒಂದು ಪ್ರಾಣಿಯನ್ನು ತಿನ್ನಬೇಕು ಅಂತ ಹೊಂಚು ಹಾಕಿದಾಗ ಹಾರಿದಾಗ ತಾನು ಸತ್ತರೆ ಅಂತ ಯೋಚನೆ ಮಾಡಿಕೊಂಡು ಹಾರುವುದಿಲ್ಲ. ಹಸುವು ಇದೆ ನೀಗಬೇಕು, ಹಾರಿದೆ ಸತ್ತು ಸಾಯ್ತದೆ, ಅದು ಗೊತ್ತೇ ಇಲ್ಲ, ಅದಕ್ಕೆ ಹಸಿವು ನೀಗಬೇಕಷ್ಟೇ. ಯಾವ ಪ್ರಪಂಚದಲ್ಲಿ ಇನ್ನು ಉಳಿದ ಎಲ್ಲಾ ಜೀವಜಾತಗಳಲ್ಲಿಯೂ ಮರಣದ ಯೋಚನೆ ಇಲ್ಲ, ಮನುಷ್ಯ ಮಾತ್ರನಿಗೆ. ಯೋಚನೆ ಮಾತ್ರ ಅಲ್ಲ, ನಿಶ್ಚಯ ಸಾಯಿತೇನೆ ಎನ್ನುವ ಪ್ರತಿಕ್ಷಣದ ನಿಶ್ಚಯ. ಹುಟ್ಟಿದ ತಕ್ಷಣ ಅವನಿಗೆ ಬುದ್ಧಿ ಬಂತು ಅಂದಾಗ ನಾನು ಸಾಯಿತೇನೆ ಎನ್ನುವುದನ್ನು ಖಾತ್ರಿ ಮಾಡಿಕೊಳ್ಳುತ್ತಾನೆ. ಎಂದಾದರೂ ಒಂದು ದಿನ, ಇವತ್ತೇನು ಅಲ್ಲ, 100 ವರ್ಷ ಕಳೀಲಿ ಪರವಾಗಿಲ್ಲ, ಯಥೇಚ್ಛವಾಗಿ ಬದುಕಲಿ ಅವನು, ಲೋಕದ ಎಲ್ಲ ಉಸಿರನ್ನು ಅವನು ಎಳೆದುಕೊಳ್ಳಲಿ, ಅದು ತಪ್ಪಲ್ಲ. ಆದ್ರೆ ಆಚೆಗೆ ಸಾಯ್ತೇನೆ ಎನ್ನುವುದು ಖಾತ್ರಿ ತಾನೆ ಅವನು ಈಗಲೇ 100ರ ನಂತರ ಆದ್ರೂ ಇಲ್ಲ, ಆ ಹೊತ್ತಿನಲ್ಲಿ ಇನ್ನೇನೋ ಮದ್ದು ತಯಾರು ಮಾಡಿಸಿ ನನ್ನನ್ನು ಬದುಕಿಸಿ ಆಗಲಿ, ಈಗಂತೂ ತಯಾರಾಗಿಲ್ಲ. ಈಗಂತೂ ಅವನಿಗೆ 100ರ ನಂತರ ಸಾಯುವುದು ಎನ್ನುವುದು ನಿಶ್ಚಯ. ಆಗಲ್ವ, ತಯಾರಾದಾಗಲ್ವ ಮತ್ತೆ ನೋಡು, ಅದು ಇನ್ನು ಸಿಗಬೇಕು, ಸಿಗಲಿಕ್ಕೆ ಬಿಡಬೇಕು. ಈಗ ಇಷ್ಟು ಮರಣದ ವಿಷಯ ತತ್ವ ಎನ್ನುವುದು ಸ್ಪಷ್ಟ ನಮಗೆ ಉಂಟು ಅಂತ ಇದ್ದಿದ್ದರೆ, ಬುದ್ಧಿ ಇರುವುದು ವಿವೇಕ ಇರುವುದು ಹೌದಾದ್ರೆ ಮನುಷ್ಯನೊಬ್ಬನಿಗೆ ಆಗುವುದರಿಂದ ಇಡೀ ಜನಾಂಗದಲ್ಲಿನ ಈ ದ್ವೇಷ, ಈ ಅಸ್ತ್ರಶಸ್ತ್ರಗಳ ಪೈಪೋಟಿ, ಯಾವತ್ತು ನೋಡಿದ್ರೂ ಗಡಿಯ ಯುದ್ಧಗಳು. ನಮ್ಮದು ಬಹಳ ಚಿಕ್ಕ ದೇಶ, ಒಂದು ಹೆಬ್ಬೆಟ್ಟು ಗಾತ್ರದಲ್ಲಿಯೂ ಇಲ್ಲ, ಅದರ 1 ಇಂಚಿನಷ್ಟು ಇಟ್ಟುಕೊಳ್ಳುವ ಹೆಬ್ಬೆಟ್ಟಿನ 1 ಗಂಟು. ಇನ್ನೆಷ್ಟೋ ಭೂಪಟಗಳಲ್ಲಿ ಜಾಗ ಅರಳಿ ನಿಂತಿದೆ. ಅಲ್ಲಿಯ ಜನಾಂಗಗಳ ಗಲಾಟೆ, ಅಲ್ಲಿಯ ಯುದ್ಧಗಳು, ಇವನ್ನೆಲ್ಲ ನೋಡಿಕೊಳ್ಳುವುದು. ಸುತ್ತಮುತ್ತಲಿನ ನಮ್ಮ ಮನುಷ್ಯ ಓಡಾಡುತ್ತಿರುವ, ಇವತ್ತು ಮನುಷ್ಯನಿಗೆ ವಿಕ್ಷೇಪ ಪ್ರಕ್ಷೇಪಕ್ಕೆ ಬರತಕ್ಕ ಜಾಗಗಳು, ಅದರ ಆಚೆಗೆ ಗೊತ್ತಿಲ್ಲ ಬಿಡಿ. ಇದ್ದಾನೆ ಮನುಷ್ಯ ಮೂಗಿಟ್ಟುಕೊಂಡು ಇರುವುದರಲ್ಲಿ ಎಲ್ಲ ಕಡೆ ಇಟ್ಟುಕೊಳ್ಳುವ, ಯಾಕೆ ಯುದ್ಧ ಗೊತ್ತಿಲ್ಲ. ಅವ ಸಾಯಬೇಕು, ನಾನು ಉಳಿಬೇಕು, ಆಗುವುದೇ ಇಲ್ಲ, ಅಂತದಿಲ್ಲೇ ಇಲ್ಲ, ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ನಮ್ಮ ಈ ಎಲ್ಲ ಸಂಪತ್ತುಗಳ ವ್ಯವಸ್ಥೆ, ನಮ್ಮ ಈ ಶ್ರಮಗಳು ಪೂರ್ತಿ ಇರುವುದು ಯಾವ ಕರ್ಮಕ್ಕೆ ಎಂದು ಯಾರಿಗೂ ಅರ್ಥ ಆಗುವುದಿಲ್ಲ. ನಮಗೆ ತಾಳ್ಮೆ ಇಲ್ಲ. ಒಂದರೆ ನಿಮಿಷದಲ್ಲಿ ನಮ್ಮ ಮರಣದ ಬಗ್ಗೆ ಆಚೀಚೆ ಯೋಚನೆ ಮಾಡಿಕೊಂಡಾಗ ಒಂದು ವಿಸ್ಮಯವಾದ ಭಗವದೆಡೆಗೆ ಸಾಗುವ, ವೇದಾಂತ ಸಾಮ್ರಾಜ್ಯಕ್ಕೆ ಅಧ್ಯಾತ್ಮದೆಡೆಗೆ ಸಾಗುವ ಬಹಳ ಸುಂದರವಾದ, ಅಂದ್ರೆ ಬದುಕಬೇಕು ಇಲ್ಲ ಹೇಳುವುದಿಲ್ಲ, ಸಾಯುವವರೆಗೆ ಬದುಕಲೇಬೇಕು ಮನುಷ್ಯ. ಆದರೆ ಅವನು ದೀನನಾಗದೆ, ಪರಾವಲಂಬಿ ಅನಿಸದೆ, ಬಹಳ ಸ್ವತಂತ್ರನಾಗಿ ಅದ್ದೂರಿಯಾಗಿ ಬದುಕಬೇಕು ಸರಿ, ಆದರೆ ಮತ್ತೊಬ್ಬರ ಹೊಟ್ಟೆಯನ್ನು ತುಳಿದು ಎನ್ನುವುದರಲ್ಲಿ ಅರ್ಥ ಆಗುವುದಿಲ್ಲ. ಕಮ್ಮಿ ಆಗುತ್ತೆ ತಾನೆ, ಪ್ರಾಣಿ ಪ್ರಪಂಚದಲ್ಲಿ ಹಾಗೆ ಒಂದರ ಮೇಲೆ ಒಂದು ಆಕ್ರಮಣ ಮಾಡೋದು ಅದಕ್ಕೆ ಇಲ್ಲದಿದ್ದಾಗ ಇವನಿಗೇನು ಕಮ್ಮಿ ಇದೆ? ದೇವರು 2 ಕೈ ಕೊಟ್ಟಿದ್ದಾರೆ, ಯಾಕೆಂದ್ರೆ ಹೆಚ್ಚು ದುಡಿಯಿಂದ, ಒಂದೇ ಬಾಯಿ ಇಟ್ರಂತೆ ಕಮ್ಮಿ ತಿನ್ನು ಅಂತ. ನಾವು 10 ಜನ ದುಡಿದ್ರು ಒಬ್ಬ ಬಾಯಿಯನ್ನು, ಒಂದು ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ ಕಷ್ಟ ಆಗತ್ತೆ ಅಂದ್ರೆ ಈಗಿರ್ಬೇಡ. ದೇವರು 2 ಪಾಲು ಶ್ರಮ ವಹಿಸುವಷ್ಟು ಸಾಮರ್ಥ್ಯ ಬಲ ಆಧಾರ ಮಾಡಿದ್ದಾನೆ. ಆದ್ರೆ ಆಗುವುದಿಲ್ಲ ಅಂದ್ರೆ ನಮ್ಮ ತಲೆ ಎಲ್ಲಿದೆ ಅಂತ ಯೋಚನೆ ಮಾಡ್ಬೇಕು. ಅದನ್ನು ಕೃಷ್ಣ ಬಹಳ ಅದ್ಭುತವಾಗಿ ಚಕಾರದಿಂದ ಆಗಿದ. ನೀನು ಕೊನೆಯ ಕ್ಷಣದಲ್ಲಿ ನಾನು ಯೋಚನೆ ಮಾಡಬೇಡ ಯ ಚಾ ಅಂದ. ಅಂತಕಾಲೇ ಹೇಗೂ, ಚಾ ಅಂದ್ರೆ ಸ್ವಸ್ಥ ಕಾಲೇ,
ಇದ್ದಾಗಲೂ ಅಂದ. ಕೊನೆಯ ಕ್ಷಣೇನ, ಹೀಗೆ ಯಾವತ್ತು ನಿನಗೆ ಎಚ್ಚರ ಆಯ್ತು ಆ ಕ್ಷಣದಿಂದಲೇ ಅಂದ. ಅಂತ ಕಾಲೇ ಇಚ್ಛ ಅಂದ. ಸಾಯುವಾಗಲೂ ಸಾಯುವಾಗಂತೂ ಹೌದೇ. ಆ ಲೂ ಅಂದ್ರೆ ಎಂತದ್ದು? ಲೂ ಅಂದ್ರೆ ಮೊದಲು ಅಂದ್ಲ, ಮೊದಲುವ ಮತ್ತೆ ಕೊನೆಯ ಹಾಗೆ. ಈ ರಾಗ ಅಂತ ಕಾಲೇ ಇಚ್ಛ ಅನ್ನುವ ಕೃಷ್ಣನ ರಾಗ ನಮ್ಮ ರಾಗಗಳನ್ನೆಲ್ಲ ಎಳಿತದೆ, ಹೊರಗೆ ತರ್ತದೆ. ಆದ್ರಿಂದ ಕೃಷ್ಣ ಎಲ್ಲಿ ಎಷ್ಟು ಹೇಳ್ತಾನೆ ಈ ಶಬ್ದಗಳಲ್ಲಿ ಅಂದ್ರೆ ಜಾಲರಿಯಲ್ಲಿ, ಪ್ರತಿನಿತ್ಯದ ಪ್ರತಿಕ್ಷಣದ ಭಗವಂತನ ಎಚ್ಚರ. ತಸ್ಯರ್ಥೇ ಯಕ್ಷಣೋ ನೀತಃ ಉತ್ತಮ ಶ್ಲೋಕ ವಾರ್ತೆಯ ಅಂದ್ರು. ದೇವರ ಎತ್ತರದ ಚಿಂತನೆ ಇಲ್ಲದ ದಿನ ಅಥವಾ ಕ್ಷಣ ಅದು ಹೋಯ್ತಾ ಹೋಯ್ತೆ, ಮತ್ತೆ ನಾಳೆ ಬರುವುದಿಲ್ಲ. ಹೌದು, 100 ವರ್ಷ ತಾನೆ. ಸರಿ, 100 ವರ್ಷ ಬದುಕ್ತೀಯಾ? ಎಷ್ಟು ವರ್ಷ ಹಾಳು ಮಾಡಿದೀಯಾ? ಎಷ್ಟು ದಿನ ಕಳೆದೋಯ್ತಾ? ತರುವುದೆಲ್ಲಿಂದ? ಸ್ನಾನಂ ದಾನಂ ಜಪೋ ಹೋಮ ಸ್ವಾಧ್ಯಾಯ ಪುರುಷಾರ್ಚನಂ ಯಸ್ಮಿನ್ ದಿನೇ ನ ಸೇವೇತ ಪೃಥ ಸಗತಃ ನೃಣಾಂ ಅಂತ. ಯಾವ ದಿನದಲ್ಲಿ ಅವನು ಇವತ್ತು ಸ್ನಾನ ಮಾಡಲಿಲ್ಲ ಅಂತ ಮಾಡಿಕೊಂಡೆ ಅಂತ ಗಡಿಬಿಡಿ ಆಯ್ತು. ಇನ್ನೊಂದಿನ ಆ ಸ್ನಾನ ನಿನ್ನೆದು ಮಾಡ್ಲಿಕ್ಕೆ ಆಗತ್ತೋ? ಎಲ್ಲಿಯೋ ವಿದೇಶದಲ್ಲಿದ್ದಂತೆ, ಅಪ್ಪ ಸತ್ತಂತೆ, ಬರ್ಲಿಕ್ಕೆ ಆಗ್ಲಿಲ್ಲ, ಬಿಡ್ಲಿಲ್ಲ. ಯಾವತ್ತೋ ಬಂದ ಹೇಳ್ತಾನೆ, ನಾನೀಗ ತಂದೆಗೆ ಮಾಡುವ ಸಂಸ್ಕಾರ ಮಾಡ್ಲಿಕ್ಕಾಗತ್ತ? ತಯಾರು ಮಾಡಬಹುದು ಹೆಣದಂತದ್ದು, ಯಾವುದೋ ಹಿಟ್ಟಿದ್ದೋ, ಯಾವುದೋ ಎಲೆದ್ದೋ, ಯಾವುದೋ ದರ್ಬೆದ್ದೋ ಎಲ್ಲ. ಆದ್ರೆ ತಂದೆಯ ಆ ಧಾತು ಕೊಟ್ಟ ಶರೀರ ಇವನ ಕೈಗೆ ಸಿಗುತ್ತ? ಈಗ ಹಾಕುವಾಗ ಭಾವನಾತ್ಮಕವಾದಂತಹ ಪಿಂಡದಾನಕ್ಕೆ ಅವಕಾಶ ಇರುತ್ತ? ನನಗೀಗ ಪುರುಸೋತ ಆಗಿದೆ, ಈಗ ನಿವೃತ್ತ, ಈಗ ಬರ್ಲಿಕ್ಕೆ ಬಿಟ್ಟಿದ್ದಾರೆ, ಇನ್ನು ಹೋಗುವ ಯೋಚನೆ ಇಲ್ಲ. ಎಲ್ಲ ದುಡ್ಡು ಬೇಕಾದಷ್ಟು ಬಂದು, ಈಗ ದೊಡ್ಡ ಗಾತ್ರದ ಪಿಂಡ, ಮುಡಿಗಾತ್ರದ್ದು, ಎಲ್ಲಿ ಇಡುದು? ಯಾರ ತಲೆ ಮೇಲೆ ಅದರಲ್ಲಿ ಡಾಲರ್ ತುರುಕಿಸಿ ಇಡುದು? ಯಾವ ಕರ್ಮಕ್ಕೆ? ಅದನ್ನು ಯಾವತ್ತು ಮಾಡಬೇಕು ಅಂತ ಬಂತೋ? ಇದಷ್ಟು ದೂರಕ್ಕೆ ಹೋಗಬೇಡ, ನಮ್ಮ ಪ್ರತಿ ವರ್ಷದ ಗತಿ ಇದೆ. ಉಪಾಕರ್ಮ ಅಂತ ಒಂದಿದೆ, ಅದು ಯಾವ ಕರ್ಮವೋ, ಪ್ರಾರಬ್ಧ ಕರ್ಮ ಇದ್ದಾಗಿ ಯಜ್ಞೋಪವೀತ ಬದಲಾವಣೆ ಮಾಡುವುದು ಅಷ್ಟೇ ಗೊತ್ತು, ಮತ್ತೆ ಯಾರಿಗೇನು ಗೊತ್ತಿಲ್ಲ ಅದರ ಆಚೆಗೆ, ಅದರ ಔಚಿತ್ಯವೂ ಗೊತ್ತಿಲ್ಲ. ಅದಕ್ಕೆ ಇವರೊಂದು ಪರದಾಡೋದು ನೋಡಬೇಕು. ಅಯ್ಯೋ, ಕೆಲವುಗಳಿಗೆ ಜೀವವೇ ಹೋಗ್ತದೇನೆ, ಬೆಳಿಗ್ಗೆ 6 ಗಂಟೆಗೆ ಶುರು ಕರ್ಮ, ಸೂರ್ಯೋದಯ ಆಗುದು 7 ಗಂಟೆಗೆ, ಸೂರ್ಯನಿಗೆ ತೋರಿಸಿ ಯಜ್ಞೋಪವೀತ ಹಾಕಬೇಕು ಅಂತುಂಟು, ಅವನು ಬರಮಂಚಿಯವರು ಹಾಕೊಂಡು ಸೂರ್ಯನಿಗೆ ಮೈಯಲ್ಲಿ ತೋರಿಸೋದು, ಕೊನೆಗೆ ಹೋಗಿ ಇಲ್ಲಿ ಹಾಕಿದ್ದೇನೆ ನೋಡು ಅಂತ. ಹೇಸಿಗೆ, ನನಗೆ ನಗು ಬರ್ತದೆ, ಹೇಳಿದ್ರೆ ಯಾವ ಕಿವಿಗೂ ಕೇಳುವುದಿಲ್ಲ ದೇವರಾಣೆಗೂ. ಅದ್ಭುತ ಅದ್ಭುತ ಪ್ರಪಂಚ. ಮಾಡುವವನಿಗೂ ಯಾಕೆ ಸಾಯ್ತಾನೋ? 5.5 ಗಂಟೆಗೆ ಅವನು ಪಂಚಗವಿ ಕುಡಿಬೇಕು, ಸೂರ್ಯೋದಯ ಆಗುವುದು 7 ಗಂಟೆಗೆ, ಸೂರ್ಯನಾಡಿಯ ಸಂಚಾರ ಆಗುವುದು ಆಗ, ದನದ ಹಾಲು ಬರುವುದಲ್ಲಿಂದ, ಆಗ ತಗೊಂಡ್ರದ ಹಾಲು ಅವತ್ತಿದ್ದು, ಯಾವುದೋ ಪ್ಯಾಕೆಟ್ ಹಾಲು ಯಾರೋ ತಂದದ್ದು, ಎಲ್ಲಿಯೋ ಫ್ರಿಡ್ಜ್ ಅಲ್ಲಿ ಇಟ್ಟದ್ದು ಪಂಚಗವಿ, ಪಂಚಗವಿಯೋ ಇನ್ನೇನೋ, ಅದರಲ್ಲಿ ಪಂಚ ಅಂತೂ ಇಲ್ಲ. ಅದು ದೇವರಾಣಿಗೂ ಸತ್ಯವೇ, ದನದ್ದು ಹಾಲು ಇರ್ತದೆ, ಅದನ್ನೇ ಮೊಸರು ಮಾಡಿರ್ತಾರೆ, ಆಗ್ಬೋದು ತುಪ್ಪದಂತದ್ದು ಹಾಕಿರ್ತಾರೆ. ಮತ್ತೆ ಗೋಮೂತ್ರ ಗೋಮಯಕ್ಕೆ ಬಹಳ ಕಷ್ಟ ಉಂಟು, ಪರದಾಡಬೇಕು. ಇನ್ನು ಗೋಮಯ ದಂತದ ಹಿಡಿದು ತರ್ತಾರೆ, ಅದನ್ನು ಹಿಸಿಕಿಯನ ಮೂತ್ರ ಮಾಡ್ತಾರೆ, ಗೋಮೂತ್ರ ಅಂತ ಹೇಳಿ ಹಾಕಿ ಕುಡಿಸ್ತಾರೆ. ಜನಕ್ಕೆ ಸಿಕ್ಕಿದ್ರೆ ಸರಿ, ಎಷ್ಟೊತ್ತಾದ್ರೇನು, ಯಾವ ಗಂಟೆಗೆ ಆದ್ರೇನು? ಅಗ್ನೌ ಪ್ರಾಸ್ತಾಹುತಿ ಆದಿತ್ಯಮುಪತಿಷ್ಠತೆ ಎಂದಿರುದು. ಆದಿತ್ಯ ವೃಷ್ಟಿ ವೃಷ್ಟೇರನ್ನಂ ಹೇಳಿಕೊಂಡು ವ್ಯವಸ್ಥೆ. ಅಗ್ನಿಯಲ್ಲಿ ನಾವು ಕೊಟ್ಟದ್ದು ಆದಿತ್ಯ ಮಂಡಲಕ್ಕೆ ಹೋಗಿಯೇ ಕೆಲಸ ಆಗಬೇಕು. ಆದಿತ್ಯ ಇಲ್ಲದಿದ್ದಾಗ ಆ ಕೆಲಸ ಆಗುವುದಿಲ್ಲ ಅಂದ್ರೆ, ಅದರಿಂದ ಉದಿತೇ ಜುಹೋತಿ ಅಂದ್ರು, ವ್ಯವಸ್ಥೆ ಮಾಡಿದ್ದೇ ಆಗಿ ಅಂದ್ರೆ ಅವರು. ಇದೆಲ್ಲ ಅಗ್ನಿ ತತ್ವದ ಕ್ರಮ ಅಂದ್ರು. ಅದಕ್ಕೆ ಒಂದು ಸೂರ್ಯ ಪ್ರತೀಕ, ಒಂದು ಅಗ್ನಿ ಪ್ರತೀಕ ಅಂದ್ರು. ಸೂರ್ಯ ಇಲ್ಲದಿದ್ದಾಗ ಅಗ್ನಿ ಪ್ರತೀಕ ಅಂತ ಮಾಡಿದ್ರೆ, ಅಗ್ನಿಯಲ್ಲಿ ಕೊಟ್ಟದ್ದು ಸೂರ್ಯ ಸಿಗಬೇಕಾದ್ರೆ ಸೂರ್ಯ ಇದ್ದಾಗ ಆಗಬೇಕಂದ್ರು. ಆ ದಿನದಲ್ಲಿ ನಾವು ಮಾಡದೇ ಹೋದರೆ ಮುಗಿದೋಯ್ತು ಅಂದ್ರು, ವೃತಾಸ ದಿವಸೋ ನೃಣಾಂ, ಎಷ್ಟು ಹಾಳಾಗಿ ಹೋಗುತ್ತೆ ಅಂದ. ಅದಕ್ಕೆ ಕೃಷ್ಣ ಅಂತಕಾಲೇ ಇಚ್ಛ ಅಂದ. ಅಯ್ಯ, ಪ್ರತಿ ಕ್ಷಣ ಮಾರಾಯ ಅಂದ. ಪ್ರತಿನಿತ್ಯದಲ್ಲಿ ಪ್ರತಿ ಕ್ಷಣದಲ್ಲಿ ನನ್ನ ಚಿಂತನೆ ಎನ್ನುವುದು ಬರಲೇಬೇಕು. ಅದು ಮಾಮೇವ ಅಂದ, ನನ್ನದು ಮಾತ್ರ ಅಂದ. ಮತ್ತೆ ಅದರೊಟ್ಟಿ ಇನ್ಯಾರನ್ನು ಸಿಕ್ಕಿಸಿಕೊಂಡ್ರೆ ನನಗಾಗುವುದಿಲ್ಲ ಅಂದ ದೇವರು. ಹೌದು, ಇರ್ಲಿ, ಒಂದು ಬದಿಯಲ್ಲಿ ಕೃಷ್ಣ ಇದ್ದಾನೆ, ಸಣ್ಣದು ಡೊಗ್ಗಲ್ ಕೃಷ್ಣ, ಅದು ಮೂತಿ ಯಾವತ್ತು ಬೀಳಿ ಬಿದ್ದೇ ಇರುದು. ಮೇಲೆ ತರಬೇಕಾದ್ರೆ ಮತ್ತೆ ಎಬ್ಬಿಸಿಡಬೇಕು, ಒಂದು ತುಳಸಿ ಕೊಟ್ಟು ಹೂ ಕೊಟ್ಟು. ಮತ್ತೆಲ್ಲ ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡದುಂಟು, ಯಾರ್ಯಾರದ್ದು ಚಿತ್ರಗಳು, ಅವನು ಹಿಡಿದ ಕೈ ಕೋಲುಗಳು ಎಲ್ಲ ದೊಡ್ಡ ದೊಡ್ಡದುಂಟು ಅದರದ್ದು ಚಿತ್ರಗಳು. ದೇವರದ್ದು ಪೆಟ್ಟಿಗೆ ಅಂದ್ರೆ ಬಹಳ ಸಣ್ಣದು, ಕೋಣೆಯೇ ಇರುವುದಿಲ್ಲ. ಅದರಲ್ಲಿ ಒಂದು ಯಾವುದೋ ಬೀಳುವ ಪ್ರತಿಮೆಗಳು, ಅದು ಒಂದು ಶಂಖ ನೀರು ಹಾಕಿದ್ರೆ ಅದು ಮಲಗಿ ಬಿಡುತ್ತದೆ. ಅದಕ್ಕೆ ಕೃಷ್ಣ ಮಾಮೇವ ಅಂದ. ನನ್ನನ್ನೇ, ನೀನು ದೊಡ್ಡ ಸಂಗತಿ ಯಾರನ್ನು ಮಾಡಲಿಕ್ಕಿಲ್ಲ, ಯಾರನ್ನೂ ತೊರೆದು ನನ್ನನ್ನು ಹಿಡಿಯದೆ ಬಿಡದೆ, ಅಂದ್ರೆ ವಿಹಿತ ತ್ಯಾಗ ಮಾಡದೆ, ಇತರವನ್ನು ತ್ಯಾಗ ಮಾಡದೆ ಇರದೆ, ಇತರ ತ್ಯಾಗವನ್ನು ಮಾಡಲಿ ಕೇಳಿದ ಏವಕಾರದಿಂದ, ನನ್ನನ್ನು ಹೇಳಬೇಕಾದ್ರೆ ಮಾಡಬೇಕಾದ್ದನ್ನು ಮಾಡಬೇಕೆನ್ನುವುದು ತೋರಿಸಿದ. ಮಾಡಬೇಕಾದ ಹೇಳಿದ್ದನ್ನು ಮಾಡಬೇಕು, ಮಾಡಬಾರದು ಹೇಳಿದ್ದನ್ನು ಮಾಡಬಾರದು. ಆನಂದ ಸ್ಮರಣ್ ಅಂತಾನೆ,
ಸ್ಮರಣೆ ಅಂದ್ರೆ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ, ಮೂರನೆಯ ಭಕ್ತಿಯ ಹಂತ ಅದು. ಸ್ಮರಣ್ ಶಬ್ದದಿಂದ ಸ್ಮರಣೆ ಮಾಡುವುದು ಅಂದ್ರೆ ಅದಕ್ಕೆ ಕೃಷ್ಣ ಕೊಡುವುದು ಶಬ್ದಗಳು. ಇದು ಬಹಳ ಕಷ್ಟದ್ದು. ಸ್ಮರಣೆ ಅಂದ್ರೆ ಏನು ಅಂತ ನಾವು ಹೇಳಲಿಕ್ಕೆ ಸುಲಭ ಮಾಡ್ತೇವೆ. ಗೋಷ್ಠಿಯಲ್ಲಿ ಕೂತ್ಕೊಂಡು ತಾಳ ಹಿಡ್ಕೊಂಡು ಎಲ್ಲರನ್ನು ಕುಳ್ಳಿರಿಸಿಕೊಂಡು ಅವರಿಗೆ ಪುರುಸೊತ್ತು ಕಳಿಬೇಕು, ನಮಗೂ ಪುರುಸೊತ್ತು ಬರಬೇಕು ಅಂದ್ರೆ ಪುರುಸೊತ್ತು ಬರಬೇಕು, ಅವರ ಪುರುಸೊತ್ತು ಕಳಿಬೇಕು. ಅದಕ್ಕೆ ಹರಿಕಥಾ ಶ್ರವ ಇದು ಹರಿಸ್ಮರಣೆ ಮಾಡೋ ನಿರಂತರ, ಹರಿಸ್ಮರಣೆ ಮಾಡೋ ನಿರಂತರ, ಅದೇ ಹೇಳುದು ಹರಿಸ್ಮರಣೆ ಮಾಡೋ ನಿರಂತರ. ಅದು ಹೇಗೆ ಗೊತ್ತಿಲ್ಲ, ನಿರಂತರ ಹರಿಸ್ಮರಣೆ ಮಾಡೋ. ಹೌದು, ಬೆಳಿಗ್ಗೆದ್ದಾಗ ಆಚಾರ್ಯ ಹೇಳ್ತಾರೆ ಸ್ಮೃತ್ವಾ ಹರಿಂ ಸಮುತ್ಥಾಯ ಕೃತ ಶೌಚೋ ಯಥಾ ವಿಧಿ ಅಂದ್ರು. ಸ್ಮೃತ್ವಾ ಹರಿಂ ಸಮುತ್ಥಾಯ ಅಂದ್ರು ದೇವರ ನೆನಪಿನಲ್ಲಿ ಹೇಳೋಂದು. ಗಾಢವಾಗಿ ಮಲಗಿದ್ದಾಗ ದೇವರ ನೆನಪಿನಲ್ಲಿ ನೀನು ಮಲಗಲು ಹೋದವ, ಅದು ಬೆಳಿಗ್ಗೆ ಆಗುವಾಗ ನಿನ್ನ ನೆನಪಾಗಬಾರದು. ಎಂತ ವಿಚಿತ್ರ ನೋಡಿ, ಕೃಷ್ಣ ಮಾಮೇ ಹೇಳುವಲ್ಲಿ ಬೆಳಿಗ್ಗೆ ಎದ್ದಾಗ ನಿನ್ನ ನೆನಪಾಗುವುದಲ್ಲ, ನನ್ನ ನೆನಪಾಗಬೇಕಂದ ದೇವರು. ನೀನೆಲ್ಲಿದ್ದಿ ನೋಡ್ಬೇಡ, ನಾನು ಹೀಗಿದ್ದೇನೆ ಹೇಳು. ಯಾವ ಶಬ್ದದಿಂದ ನಾನು ಹೇಳಲ್ಪಟ್ಟಿದ್ದೇನೆ ತಿಳ್ಕೊ ಅಂದ. ಅದಕ್ಕೆ ಬಾಯಿ ತೆರೆದಾಗ ದೇವರ ನೆನಪು ಬರಲಿ ಅಂದ್ರೆ ಹರೇ ರಾಮ ಹರೇ ರಾಮ, ಒಳಗಿನಷ್ಟು ಕೊಳೆಗಳು ಹೊರಗೆ ಹಾರಲಿ. ಇವತ್ತಿನ ದಿನ ಅದು ಆನಂದದಾಯಕವಾಗಲಿ ದೇವರ ನೆನಪಿನಲ್ಲಿ. ಎಲ್ಲ ಎಡದಿಂದಲೂ ಒಳ್ಳೆಯದು ನನ್ನೆಡೆಗೆ ಓಡಿ ಬರಲಿ, ಅದಕ್ಕೆ ಸರಿಯಾಗಿ ನಿನ್ನೆಡೆಗೆ ನನ್ನನ್ನು ಎಳೆಯುವಂತಾಗಲಿ. ಹರೇ ರಾಮ ಹರೇ ಕೃಷ್ಣ ಇದು ಹೇಳುವ ಅದ್ಭುತವಾದಂತಹ ಒಂದು ಮಂತ್ರ. ಅದನ್ನು ಆಚಾರ್ಯ ಹೇಳಿದ್ರು, ಸ್ಮೃತ್ವಾ ಹರಿಂ ಸಮುತ್ಥಾಯ ಕೃತ ಶೌಚೋ ಯಥಾ ವಿಧಿ ದೌತದಂತ ಸಮಾಚಮ್ಯ ಸ್ನಾನಂಕುರಿಯಾದ ಅದಂದ್ರಿತ. ಮತ್ತೆ ಹೇಳಿದ್ರು ಸ್ನಾನ ಮಾಡ್ಲಿಕ್ಕೆ, ಮತ್ತೆ ಸ್ನಾನ ಮಾಡೋ ಮುಂಚೆ ದೇವರ ಎಚ್ಚರ ಮಾಡ್ಲಿಕ್ಕೆ, ದೇವರ ಸ್ಮರಣೆ ಮಾಡ್ಲಿಕ್ಕೆ ಹೇಳಿದ. ಏ ದೇವರ ಸ್ಮರಣೆ ಮಾಡ್ಲಿಕ್ಕೆಲ್ಲ ಸ್ನಾನ ಎಲ್ಲ ಆಗ ಮತ್ತೆ ಇಲ್ಲ, ಅದಕ್ಕಿಂತ ಮೊದಲು ಪೇಪರ್ ಎಲ್ಲ ಓದ್ಬೋದು. ಇದು ಕೆಲವೊಂದು ನಡಿಗೆ ಹೇಳೋದು ಪೇಪರ್ ಎಲ್ಲ ಮೊದಲು ಓದ್ಬೋದು. ಇದೇನ್ ದೊಡ್ಡ ಸಂಗತಿ, ಇವರು ದೇವರತ್ವವೇ ಕೇಳಿ ಬಂದಾಗೆ ಪೇಪರ್ ಎಲ್ಲ ಓದ್ಲಿಕ್ಕೆ ಏನು ಪರವಾಗಿಲ್ಲ, ಅದಕ್ಕೆಲ್ಲ ಬೇಡ. ಯಾರು ಹೇಳಿದ್ ಪೇಪರ್ ಓದ್ಬೇಕು ಅಂತ? ಬೆಳಿಗ್ಗೆ ಪೇಪರ್ ಓದ್ಲಿಕ್ಕೆ ಇಲ್ಲ, ಬೆಳಿಗ್ಗೆ ಏನು ಇಡೀ ದಿನದಲ್ಲಿ ಓದ್ಲಿಕ್ಕೆ ಇಲ್ಲ. ಮತ್ತೆ ಯಾರಿಗೆ? ನಮಗಲ್ಲ ಅದು, ನಮಗೆ ಯಾಕೆ ಅದು ಬೇಕು? ಅದೇ ಕೃಷ್ಣ ಹೇಳಿದ ಮಾಮೇವ ಅಂತ, ಅಲ್ಲಿ ನಾನಿದ್ದೇನೆ ಕೇಳಿದೆ. ಯಾವ ಪುತ್ರ ಕೇಳಿ ನಾನು? ಇದೇ ಕೆಲವು ಚಿನ್ನದ ಅಂಗಡಿಗಳಲ್ಲಿ ಕೃಷ್ಣ ಇದ್ದಾನೆ ಅಂದ್ರೆ ತೋರಿಸ್ಲಿಕ್ಕೆ, ಆಭರಣ ಅಂದ್ರೆ ಯಾವುದು ಅಂತ ಹೇಳಲಿಕ್ಕೆ ನಮಗೆ. ಅದು ನೋಡಿದ್ರೆ ಖುಷಿ ಆಗತ್ತೆ. ಯಾರೋ ಹೇಳಿದ ಮಹಾರಾಯ ಅದೆಲ್ಲ ಹೇಳಿಬಾರದು ಹೇಳಿದಾಗ, ಏ ನಾನು ಅದೆಲ್ಲ ಎಲ್ಲ ಹೇಳಿದಿಲ್ಲ, ನಾನು ಗಣೇಶ್ ಬಿಡಿ ಮಾತ್ರ ಹೇಳಿದ್ದು ಅಂದ. ದೇವರ ಬಿಡಿ ಅಂದೇವ ಇದ್ದಾನೆ, ಇವತ್ತು ಬದುಕಿದ್ದಾನವ, ಹೇಳದು ಹೇಳದು ಎಲ್ಲಾ ಹಲ್ಲು ತಾಳಿದೆ ಆದ್ರೂ ಬದುಕಿದ್ದಾನವ. ಅವ ಹೇಳ್ತಾನ ಕೇಳಿ ಅವನ ಹತ್ರ ಹತ್ತಿರ ಹೋಗಿ ನೀವು ಎಂತದ್ದು ಇನ್ನು ಬಿಡುದಿಲ್ಲ ಕೇಳಿದೆ. ಏ ನಾನು ಎಂತದ್ದು ಹೇಳಿದಿಲ್ಲ, ನಾನು ಗಣೇಶ್ ಬಿಡಿ ಮಾತ್ರ ಹೇಳಿದ್ದು ದೇವರದ್ದು ಅಂದ. ಅದರಲ್ಲಿ ಅವನಿಗೊಂದು ವಿಶ್ವಾಸ ನೋಡಿ. ಹೀಗೆ ನಾವು ಇಟ್ಟುಕೊಂಡಿದ್ದೇವೆ ದೇವರನ್ನು, ಯಾಕೆಂದ್ರೆ ಮಾರಾಟಕ್ಕೆ. ಜನ ಹೇಗೆ ಬರ್ತಾರೆ ನಮಗೊತ್ತು, ದೇವಸ್ಥಾನ ಅಂತ ಬರೆದ್ರೆ ಹಣ್ಣು ಕಾಯಿ ತರ್ತಾರೆ, ಅದಕ್ಕೆ ಬರಿತೇವೆ ನಾವು. ಯಾವ ಜಾತಿ ಯಾವ ಮತ ಆದ್ರೆ ಹೌದು, ವೇದ ಅಂತ ಹೇಳಿದ್ರೆ ತಗೊಳ್ತಾರೆ, ಬರೆದ್ರೆ ಆಯ್ತು ಅದು ವೇದ ಇದು ವೇದ ಅಂತ. ಜನಕ್ಕೆ ಓದ್ಲಿಕ್ಕೆ ವೇದ ಆದ್ರೆ ಸರಿ. ಅದನ್ನ ನಾವು ಯಾವ ರೀತಿಯಿಂದಲೂ ಜನರನ್ನು ಮರಳು ಮಾಡ್ತೇವೆ. ಯಾಕೆ ಮರಳಾಗುವ ಜನ ನಮ್ಮಲ್ಲಿ ಇದ್ದಾರೆ ನಮಗೊತ್ತು. ಯಾವತ್ತಿನವರೆಗೆ ಕುರಿಗಳು ಇರ್ತಾವ ಅವತ್ತಿನವರೆಗೂ ನೋಡಿಕೊಳ್ಳುವವರು ಹುಟ್ಟಿ ಹುಟ್ಟುತ್ತಾರೆ, ನಾವು ಕುರಿಗಳಾಗುತ್ತೆ. ಅದನ್ನ ಕೃಷ್ಣ ಹೇಳಿದ ಮಾಮೇವ ಅಂದ ಸ್ಮರಣ್ಣ. ನಮಗೆ ಸ್ಮರಣೆ ಗೊತ್ತಿಲ್ಲ. ಸ್ಮರಣೆ ಗೊತ್ತಾಗಬೇಕಾದ್ರೆ ಮೊದಲು ಹೇಳಿ ಗೊತ್ತಿರಬೇಕು, ಹೇಳಿ ಗೊತ್ತಾಗಬೇಕಾದ್ರೆ ಮೊದಲು ಕೇಳಿ ಬಂದಿರಬೇಕು ಅಂದ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣ. ನೀನು ಕೇಳಿದೀಯಾ, ನಿನಗೆ ಕೇಳಿದ್ದು ಹೇಳಲಿಕ್ಕೆ ಬಂತು ಅಂತ ಗೊತ್ತಾಯ್ತಾ ಅಂದ. ಆದ್ರೆ ನಿನಗೆ ಸ್ಮರಣೆಗೆ ಬರ್ತದೆ ಅಂದ. ಇಲ್ಲಾಂದ್ರೆ ಯಾಕೆ ಸ್ಮರಣೆಗೆ ಬರ್ತದೆ? ಬರುದಿಲ್ಲ ಅಂದ. ಸುಮ್ಮನೆ ಸ್ಮರಣೆ ಬರುವುದೇ ಇಲ್ಲ ನಮಗೆ. ಸುಮ್ಮನೆ ಸ್ಮರಣೆ ಇರುವುದು ಹಣದ್ದು ಮಾತ್ರ, ಹಣ ಸರ್ವೋತ್ತಮ ಅಷ್ಟೇ, ಹರಿ ಸರ್ವೋತ್ತಮ ಇಲ್ಲ. ದೇವರ ನೆನಪು ಆಗುವುದಿಲ್ಲ. ನಾವು ಹರಿಹರಿಯಿಂದ ಬೆಳಿಗ್ಗೆ ಹೇಳುವುದೇ ಇಲ್ಲ. ನಾವು ಎಲ್ಲಿದ್ದೇವೆ ಅಂತ ಕೃಷ್ಣ ಬಹಳ ಸುಂದರವಾಗಿ ಹೇಳಿದ. ಆತ್ಮ ಕೇಂದ್ರಿತವಾದ ವ್ಯಕ್ತಿ ಹೇಗಿರ್ತಾನೆ, ಪರಮಾತ್ಮ ಕೇಂದ್ರಿತನಾಗಿ ಹೇಗಿರಬೇಕು, ಇದು ಯೋಗಿಯ ಲಕ್ಷಣ ಎನ್ನಲಿಕ್ಕೆ ಬಹಳ ಸ್ಪಷ್ಟವಾಗಿ. ಪ್ರತಿನಿತ್ಯ ಭಗವದ್ ಎಚ್ಚರ ಇಲ್ಲದವ ಸಾಯುವ ಕ್ಷಣದಲ್ಲಿ ಎಲ್ಲಿ ದೇವರ ಎಚ್ಚರ ಮಾಡಿಕೊಳ್ತಾರೆ? ಅದಕ್ಕೆ ಅಂತಕಾಲೇ ಚ ಅಂದ. ಮೊದಲ ನೆನಪಿತ್ತು ಸಾಯುವ ಕ್ಷಣಕ್ಕೆ ಬರುತ್ತೆ, ಸುಮ್ಮನೆ ಬರುವುದಿಲ್ಲ ಅಂದ. ಅದಕ್ಕೆ ಅಭ್ಯಾಸ ಏನಚಕೋಂತೇಯ ಅಂತ ಹಿಂದೆ ಕೃಷ್ಣ ಹೇಳಿದ. ಇದು ಅಭ್ಯಾಸ. ನಾವು ಪರೀಕ್ಷೆ ದಿವಸ ಮಾತ್ರ ಓದಿದರೆ ಏನು ಬರೀತೇವೆ ಎಲ್ಲ ಮರೆತು ಹೋಗ್ತದೆ. ಮೊದಲಿಂದಲೂ ಓದಿಕೊಂಡವನಿಗೆ ಪರೀಕ್ಷೆ ಹತ್ರ ಓದಿಕೊಳ್ಳುವಾಗ ನೆನಪಾಗುತ್ತೆ. ಅದಕ್ಕೆ ಸ್ಮರಣೆ ಅಂದ್ರೆ ಹಾಗೆ ನೆನಪಾಗುವುದಾಗ. ಅವ ಹೇಳಿದ ಹಿಂದೆ ಓದಿ ನೆನಪಾಗಿದೆಯಾ ಅಂದ. ಹೇಗೆ ಈಗ ನೋಡಿಕೊಂಡೆ ಅಂದ. ಈಗ ನೋಡಿಕೊಂಡೆ ಅನ್ಬೇಕೆಂದ್ರೆ ಓದಿಕೊಂಡು ಹೇಳ್ತಾನೆ. ಈಗ ನೋಡಿಕೊಂಡೆ ಅಂದದವ, ಈಗ ಓದಿಕೊಂಡು ಹೇಳಲಿಲ್ಲವ. ಈಗ ನೋಡಿಕೊಂಡು ಬಂದೆ ಎಲ್ಲ ನೆನಪಾಗಿದೆ ಅಂದ. ಹಿಂದೆ ಓದಿದ್ದ, ಹಿಂದೆ ಓದಿದ್ರೆ ಈಗ ನೋಡಿಕೊಂಡ್ರೆ ಬರುತ್ತೆ. ಯಾವತ್ತೂ ಓದದೇ ಇದ್ರೆ ಈಗ ನೋಡಿಕೊಳ್ಳುವುದೇ, ನೋಡಿದ್ರೆ ಗೊತ್ತೇ ಆಗುದಿಲ್ಲ. ಎಂತ ನೋಡುವುದು? ಎಲ್ಲಿ ನೋಡಿದ್ರು ಒಂದೇ ಕಾಣುತ್ತೆ ಅವನಿಗೆ, ಅಕ್ಷರಗಳು ಮಾತ್ರ, ಮತ್ತೇನು ಅರ್ಥ ಆಗುವುದಿಲ್ಲ. ಅಂದವ ಏನ್ ಬರೀಲಿಕ್ಕೆ ಬರುದು, ಏನ್ ನೆನಪಾಗುದು? ನನಗೆ ಎಂತ ಒಂದು ನೆನಪಾಗಲಿಲ್ಲ. ನೆನಪಾಗ್ಲಿಕ್ಕೆ ಓದಿದ್ರೆ ನೋಡಿದ್ರೆ ತಾನೆ ಅಂದ ಕೃಷ್ಣ. ಸ್ಮರಣ್ ಅನ್ನವಲ್ಲಿ ಸ್ಮರಣ ಶಬ್ದ, ಯಾಕೆ ಉಚ್ಚಾರಣೆ ಅಲ್ಲ, ಶಬ್ದ ಹೇಳಿದ್ರೆ ಆಯ್ತು. ಇದಕ್ಕೆಲ್ಲ ದೃಷ್ಟಾಂತ ಅಜಾಮೇಳ ಏನು ಅಲ್ಲ. ಅಂತಕಾಲೇ ಚಮಾಮೇವ ಸ್ಮರಣ್ ಹೇಳಿ ಅಜಾಮೇಳ ಚಿತ್ರ ಹಾಕುವಲ್ಲಿಕ್ಕೆ ಆಗುವುದಿಲ್ಲ. ಅಜಾಮೇಳ ಸ್ಮರಣೆ ಮಾಡಿದ್ದ ಇಲ್ಲ ಏನು ಕೃಷ್ಣ ಹೇಳುವುದಿಲ್ಲ. ಅವನು ಕೊನೆ ಚರ್ಮ ದೇಹ ಅಲ್ಲದು, ಕೊನೆ ದೇಹ ಅಲ್ಲ.
ಅವನು ಮತ್ತೆ ಬದುಕಿದ್ದ, ಅವನು ಬಿಟ್ಟೋಗಿದ್ದಾರೆ. ಅವನು ಕರೆದದ್ದು, ಕರೆಯುವಾಗ ದೇವರ ಸ್ಮರಣೆ ಒಳಗಿತ್ತು ಮಡುಗಟ್ಟಿತ್ತು ಅದು ವಿಷಯ ಬೇರೆ. ಕೃಷ್ಣ ಹೇಳುವುದಾಗಲಿ, ನೀನು ಕರೆದೋ ಇಲ್ವೋ ಇಲ್ಲ, ಹೊರಗಿನ ವ್ಯವಸ್ಥೆ ನನಗಲ್ಲ. ಕೇವಲ ಒಂದೊಮ್ಮೆ ಕೃಷ್ಣ ನಾಮೋಚ್ಚಾರಣೆ ಮಾಡ್ತಾ ಇದ್ದ ಹೇಳಿದ್ರೆ ನಾವೆಲ್ಲ ಕ್ಯಾಸೆಟ್ ಹಾಕಿಡ್ತೇವೆ, ನಾವೇ ಹೇಳಿದ್ದು ಹೇಳ್ತೇವೆ. ಮತ್ತೆ ತುಟಿಯೆಲ್ಲ ಆಡಿಸಿದ್ರೆ ನಮ್ಗೆ ಹೇಳಬೇಕು ಅಂದಿಲ್ಲ. ವಿಷ್ಣು ಸಹಸ್ರ ನಮ್ಗೆ ಕೆಲವರು ಹೇಳುದು ಕೇಳಿದ್ದೇನೆ. ಅವರ ಮನೆಯಲ್ಲಿ ಎಲ್ಲ ಯಾವ್ದು ಬೇಕು ಬಹುಮಾನ ಹಾಕ್ತಾರೆ, ಅವ್ರು ಬಾಯೆಲ್ಲ ಆಡಿಸ್ತಾರೆ. ಅದರೊಟ್ಟಿ ವಿಚಿತ್ರ, ಯಾವುದು ಎಲ್ಲವೂ ಈಗ ಎಲ್ಲರೂ ಹೇಳ್ತಾರೆ ಗೊತ್ತವರೆ. ಮತ್ತೆ ಕೇಳಿದ್ರೆ ಬಹುಮಾನ ನೀವು ಹೆಂಗಸರು ಹೇಳಿದ್ರೆ ಕೇಳಿದ್ರೆ, ಅಲ್ಲ ಅದು ಕ್ಯಾಸೆಟ್ ಅಲ್ಲಿ ಹೆಂಗಸರು ಹೇಳಿದ್ದಂದ್ರೆ ಅದು ಹೌದು, ತಂದು ಶ್ರುತಿ ಮಾಡಿ ಸ್ಟುಡಿಯೋದಲ್ಲಿ ಅದನ್ನು ಹೇಳಿಸಿದ್ದಾರೆ. ಹೇಳಿದ್ರೆ ಏನು ಕೇಳ್ತಾರೆ, ಏನು ತೊಂದರೆ ಇಲ್ಲಪ್ಪ ಹೇಳಿ ಅನ್ನು. ಮತ್ತೇನು ಮಾಡು, ನಮ್ಮ ಹತ್ರವೇ ಕೇಳುವಾಗ ನಾವು ಉತ್ತರ ಕೊಡ್ಲಿಕ್ಕೆ ಬರುತ್ತೆ. ಯಾವುದಾದ್ರೂ ಒಂದು ಏನು ಹೇಳಿದ್ರೆ ಅವರಿಗೇನು ಗೊತ್ತಿಲ್ಲ, ಶೂನ್ಯ ಸಂಪಾದನೆಯವರು. ಅಂದ ಕೃಷ್ಣ ಸ್ಮರಣ್ ಅನ್ನುವಲ್ಲಿ ಭಗವಂತನ ಚಿಂತನೆಯನ್ನು ಹೇಳಲಿಕ್ಕೋಸ್ಕರ ಬೇಕಾಗಿರತಕ್ಕಂತಹ ಭಕ್ತಿಯ ಧಾರಢ್ಯ. ಭಕ್ತಿ ಬರಬೇಕಾದ್ರೆ ದೇವರ ಸ್ಮರಣೆ ಇದ್ದರೆ ಅದಕ್ಕೆ ಮೊದಲು ದೇವರ ಶ್ರವಣಾದಿಗಳಾಗ್ತದೆ. ಆದ್ರಿಂದ ಜ್ಞಾನ ಅಥವಾ ಸ್ಮರಣ ಹೇಗೆ ಮೊದಲು ಅಂತಕಾಲೇಚ ಅನ್ನುವಲ್ಲಿ ಮಾಮೇವ ಎನ್ನುವಲ್ಲಿ ವಿಹಿತ ತ್ಯಾಗ ಮಾಡದೆ ಅವಿಹಿತವಾದದ್ದನ್ನು ಬಿಟ್ಟುಕೊಟ್ಟು ಹೇಳದೇ ಇದ್ದದ್ದನ್ನೆಲ್ಲ ತೊರೆದು ಅಂದೇನು ಹೇಳಿದು, ಹಾಗೆ ಇದರಲ್ಲಿ ಸಹ ಭಕ್ತಿ, ಆನಂತರ ಸ್ಮೃತಿ, ಭಗವದೆಚ್ಚರ, ಜ್ಞಾನ, ಅದಕ್ಕೆ ಮೊದಲು ಬೇಕಾಗಿರತಕ್ಕ ಸಾಧನೆಗಳು. ಜ್ಞಾನ ಸಾಧನೆ, ಕೇಳದೇ ಇದ್ದಾಗ ತಿಳಿದುಕೊಳ್ಳದೇ ಇದ್ದಾಗ ದೇವರ ಸ್ಮರಣೆ ಬರುವುದಿಲ್ಲ ಅಂತ, ತನ್ನಷ್ಟಕ್ಕೆ ಸ್ಮರಣೆ ಬರುವುದು ಅಂತ ಇಲ್ಲ ಅಂತ. ಸ್ಮರಣ್ ಮುಕ್ತವ ಒಟ್ಟೊಟ್ಟಿಗೆ ಹೇಳಿದ, ದೂರಾಮಯ ಮಾಡಲಿಲ್ಲ. ಸ್ಮರಣೆ ಮಾಡ್ತಾ ದೇಹದ ಅವಸಾನ ಆಗ್ಬೇಕು. ಆಯ್ತು ಸ್ಮರಣ್ ಕೊಮ ಹಾಕುವುದು, ದೇವರ ಸ್ಮರಣೆ ಮಾಡೋದಲ್ವಾ, ಮತ್ತೆ ಸಾಯುವುದಲ್ವಾ, ಹಾ ಆಗಲ್ಲ ಅಂತ. ಇವತ್ತು ಮಾಡಿ ಇದು ಕೊನೆ ಕಾಲದ ಲೆಕ್ಕದಲ್ಲಿ ಮಾಡುವ ಸ್ಮರಣೆ ಅಂತ ಹೇಳಿಕೊಂಡು ಎಲ್ಲರನ್ನು ಕುಳ್ಳಿರಿಸಿಕೊಂಡು ಮಾಡಿಬಿಡುದು. ಮತ್ತೆ ಈ ಶ್ಲೋಕಕ್ಕೆ ಅರ್ಥ ಆಯ್ತು ಹೇಳುದು ನೋಡಿ, ಅಂತಕಾಲ ಹೆಚ್ಚ ಮಾಮೇವ ಸ್ಮರಣ್ ಮುಕ್ತವ ಕಳೆಬರ. ಅಂತಕಾಲದಲ್ಲಿ ಕಳೆಬರವನ್ನು ತೊರೆದು ದೇಹವನ್ನು ಬಿಟ್ಟು, ಯಾಕೆ ಮೊದಲು ಸ್ಮರಣ್ ದೇವರನ್ನು ಸ್ಮರಣೆ ಮಾಡಿ, ಅದಕ್ಕೆ ಹೇಳ್ತಾನೆ ಆಗುವುದಿಲ್ಲ ಅಂತ. ಅದು ಸ್ಮರಣ್ ಎನ್ನುವುದು ವರ್ತಮಾನ ಕಾಲಿಕವಾದ ಧಾತು ಪ್ರಯೋಗ ಆಗಿದೆ. ಸ್ಮರಣೆ ಮಾಡುತ್ತಾ ಸಾಯ್ಬೇಕು, ದೇಹವನ್ನು ಬಿಡಬೇಕು. ಅದು ಕಳೆಯ ಬರಂ ಅಂದ, ಕಲೆಯ ಬರ ಕಳೆಯ ಬರ ಎರಡು ಹೌದೇ. ಕಲ ಅಂದ್ರೆ ಗೊತ್ತು ನಮಗೆ, ಕಲಂ ಅಂತ ಬಹಳ ಚೆನ್ನಾಗಿರುವುದನ್ನು ಕಲಂ ಅಂತೇವೆ ನಾವು, ಸುಂದರವಾದದ್ದು. ಯಾಕೆ ಕ ಅಂದ್ರೆ ಸುಖವೇ, ಲಂ ಅಂದ್ರೆ ಕೊಡುವುದು ಅಂತ. ನಮ್ಮ ದೇಹ ಏನ್ ಮಾಡ್ತಾ ಇತ್ತು ಕೇಳಿದ್ರೆ ಸುಖವನ್ನು ಕೊಡ್ತದೆ. ಯಾರು ಹೇಳುವುದಿಲ್ಲ ದುಃಖವನ್ನು ಕೊಡ್ತದೆ ಅಂತ, ದುಃಖವನ್ನು ಕೊಡ್ತದೆ ಅಂತ ಹೇಳುವವರು ಮೂರ್ಖರು. ಯಾಕೆ ದುಃಖವನ್ನು ಕೊಡ್ತದೆ ಹೇಳಿದ್ರೆ ಬಿದ್ದು ಸಾಯ್ಬೋದಲ್ಲ ಎಲ್ಲಿಯಾದ್ರೆ, ಇಲ್ಲ ಅಂತಾರ. ಹಾಗೆ ಹಾಗೆ ಅಲ್ಲ, ಅದು ಚೂರಿ ಕೊಡುದು ದುಃಖ ಅಂದ್ರೆ, ಮತ್ತೆ ಸುಖ ಹೆಚ್ಚು ಕೊಡು. ಹಾ, ಅದು ಬೆನ್ನು ನೋವು ಸೊಂಟ ನೋವು ಎಂತ ಹೇಳಿದ್ರು, ಅದು ತೊಂದರೆ ನಾಲ್ಕು ಮಾತ್ರ ತಗೊಂಡ್ರೆ ಸಮ ಆಗ್ತದೆ ಅಂತ. ಮತ್ತೆ ನಮ್ಮ ಹತ್ರ ರಾಗಿ ಹೇಳಿದೆ ಅಂತ ಕೇಳಿದ್ರೆ, ನೀವೆಂತಾದ್ರೂ ಮದ್ದು ಕೊಡಿ ಅಂತ. ಮತ್ತೆಂದ ಕರ್ಮ ಅಂದ ಕಂ ಲಾತಿ, ಎಲ್ಲ ಇಂದ್ರಿಯಗಳ ಒಟ್ಟಿಗೆ ಸೇರಿಕೊಂಡು ಸುಖವನ್ನು ಕೊಡುವುದರಿಂದ ಅದು ಕಲ. ಆ ಕಲೆ ವರ, ಸುಖ ಕೊಡುವುದರಲ್ಲಿ ಅತ್ಯದ್ಭುತವಾದ ವಸ್ತು ಅಂದ್ರೆ ಇದು ದೇಹ. ಶ್ರೇಷ್ಠವಾದಂತಹ ಸಂಗತಿ ಕಲೆ ವರಂ, ಕಲೆ ವರಂ. ಅದು ಅಲುಕ್ ಸಮಾಸ ಮಾಡಿದ್ದಾರೆ, ಯಾಕೆಂದ್ರೆ ಕಲವರ ಆಗ್ಬೇಕಲ್ಲ. ಕಲವರ ಆದ್ರೆ ಅರ್ಥ ಆಗುವುದಿಲ್ಲ ಜನಕ್ಕೆ. ಮತ್ತೆ ಸುಖ ಕೊಡುವುದರಲ್ಲಿ ಅತ್ಯಂತ ಶ್ರೇಷ್ಠ ಅಂತ ಹಾಗೆ ನಿಲ್ಲಿಸಬೇಕು ನಮಗೆ. ಇದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ಸಂಗತಿ ಇಲ್ಲ. ಅವನ ದೇಹ ಅವನಿಗೆ ಸುಖ ಕೊಡುವುದಷ್ಟು ಹೆಚ್ಚಾಗಿ ನೀನು ಮಾಡುವುದಿಲ್ಲ, ಇನ್ನೊಂದರಿಂದ ಬರುವುದಿಲ್ಲ ಅಂತ. ಅಲ್ಲ, ದುಡ್ಡು ಕೊಡುವುದಿಲ್ಲೋ, ದುಡ್ಡು ಎಂತ ಕೊಡ್ತಾರೆ? ದುಡ್ಡು ಮುಟ್ಟಿಕೊಂಡ್ರೆ ಅವನಿಗೆ ಸುಖ ಆಗತ್ತಾ? ದುಡ್ಡಿನಲ್ಲಿ ಬೇಕಾದ ತಿನ್ಬೇಕು, ಪಡಿಬೇಕು, ಇಟ್ಕೊಳ್ಬೇಕು. ಅದು ತಲೆ ಎಡೆ ಹಾಕೊಂಡ್ರೆ ನೋವೇ ಆಗುವುದು ತಲೆಗೆ, ಮತ್ತೆ ಗಾಯ ಆಗತ್ತೆ, ಆಗ್ಲಿಲ್ಲ. ಆದ್ರಿಂದ ಕೇವಲ ದುಡ್ಡು ಕೆಲಸ ಮಾಡುವುದಿಲ್ಲ. ನಮಾರೆ ವಿತ್ತಸ್ಯ ಕಾಮಾಯ ವಿತ್ತಂ ಪ್ರಿಯಂ ಅಂತ ಹೇಳಿ ಆತ್ಮನಸ್ತು ಕಾಮಾಯ, ಅಷ್ಟು. ದೇಹದ ಖುಷಿಯೇ ಸುಖವೇ ಅದು ಆತ್ಮನಿಗೆ ಪರಮೋಚ್ಚವಾದ ಸಾಧನಭೂತವಾಗಿದೆ. ಅಂತಹ ವಸ್ತುವನ್ನು ಅತಿ ತುಚ್ಛ ಅಂತ ಚಿಂತನೆ ಮಾಡಿಕೊಂಡು ಬಿಡಬೇಕು ಅಂದ ದೇವರು. ಅವನು ಒಂದೊಮ್ಮೆ ಈ ದೇಹ ನನಗೆ ಸುಖ ಕೊಡುತ್ತೆ ಎಂದು ಯೋಚನೆ ಮಾಡಿದ್ರೆ ಮತ್ತು ಹೊರಗೋದ್ರೆ ಅಲ್ಲಿಯೇ ಸೇರ್ತಾನೆ, ಹುಡುಕ್ತಾನೆ ಹೋಗ್ಲಿಕ್ಕೆ ಆಗುತ್ತಾ ಅಂತ. ಅವರು ಸುಟ್ರೆ ಪರವಾಗಿಲ್ಲ, ಸ್ವಲ್ಪ ಆದ್ರೂ ಸಮಾಧಾನ ಆಗತ್ತೆ, ಹೋಗುವುದು ಎಲ್ಲಿ ಗೊತ್ತಿಲ್ಲ, ಇನ್ನಿಲ್ಲ ಅಲ್ಲಿ ಮುಗಿದೋಯ್ತು. ಅದು ಸುಮಾರು ದಿನ ಇಡ್ತಾರೆ, ಎಲ್ಲರೂ ನೋಡ್ಲಿ, ಹೂಗುಚ್ಚ ಎಲ್ಲ ಹಾಕಲಿ ಅಂತ. ಎರಡು ಮೂರು ದಿನ ನಂತರ ದೊಡ್ಡ ದೊಡ್ಡ ಅಸಾಮಿಗಳು ಸತ್ರೆ ಹಾಗೆ ಅವರಿಗೆ ಪಕ್ಕ ಮೋಕ್ಷ ಆಗುವುದಿಲ್ಲ, ಅವರು ಎಷ್ಟು ಅನ್ಯಾಯ ಮಾಡಿದ್ದಾರೆ ಗೊತ್ತಾಗುತ್ತೆ. ಮುಹೂರ್ತದೊಳಗೆ, ಮುಕ್ಕಾಲು ಗಂಟೆ ಒಳಗೆ, ಒಂದೂವರೆ ಗಂಟೆ ಜಾಸ್ತಿ ಅಂದ್ರೆ ಅದರೊಳಗೆ ದೇಹ ಅಗ್ನಿಗೆ ಬೀಳಬೇಕು. ಅದು ನಿಜವಾಗಿ ಪರಿಶುದ್ಧವಾದ, ಇನ್ನೂ ಹಾಳಾಗದ, ಪ್ರಕೃತಿ ಶುದ್ಧವಾದ ಆಹುತಿ ಅಂತ ಅರ್ಥ. ಅದು ಆಹುತಿ, ಅದು ಆಹುತಿಗೋಸ್ಕರ ಇರತಕ್ಕ ವಸ್ತು. ಕೊನೆ ಹೊತ್ತಿನಲ್ಲಿ ತನ್ನನ್ನೇ ಭಗವಂತನಿಗೆ ಒಪ್ಪಿಸಿ ಹೋಗುವ ಹಾಗೆ, ಅವನಿಂದ ಕೊಡ್ಲಿಕ್ಕೆ ಆಗಲಿಲ್ಲ, ಅವನ ಉಸ್ತುವಾರರು ಕೊಡುತ್ತಾರೆ, ಕೊಡುವಂತಿರಬೇಕು. ಅದು ಬಿಟ್ಟು ಎಂಟು ದಿನದ ನಂತರ ಮತ್ತೆ ಯಾವುದೋ ಊರಿನಿಂದ ಬರಬೇಕು, ಅದಕ್ಕೆ ಕಾಯಬೇಕು, ಅದನ್ನು ಮತ್ತೆ ತುಂಡು ತುಂಡು ಮಾಡಿ ತರಬೇಕು. ಇದೆಲ್ಲ ವಿಚಿತ್ರ ವಿಚಿತ್ರ ಕೆಲವು. ಅದು ಅವರ ದೇಹವೂ ಕೊನೆಗೆ ದೇವರಿಗೆ ಆಹುತಿ ಆಗದಷ್ಟು ಅವರು ನೀಚರು, ಕ್ರೂರರು ಅಂತ ಗೊತ್ತಾಗತ್ತೆ, ಹಾಳು ಜನ ಅಂತ ಗೊತ್ತಾಗತ್ತೆ.
ಅದಕ್ಕೋಸ್ಕರ ಕೃಷ್ಣ ಕಳೆ ಬರಮಂದ ಸುಖ ಸರ್ವಸ್ವ ಅನಿಸಿಕೊಂಡಿರತಕ್ಕ ಈ ವಸ್ತುವನ್ನು ಒಂದು ಚೂರು ಯೋಚನೆ ಮಾಡಿಕೊಳ್ಳದೆ, ಯಾಕೆ ಮಾಮೇವ ಸ್ಮರನ್, ನೀನಿದ್ದೆ ಅಂತಾದ್ರೆ ನಿನ್ನ ಸುಖ ಯೋಚನೆ ಬರುತ್ತೆ. ಯೋಚನೆ ಏನೂ ಅಲ್ಲ, ಭಗವದೆಡೆಗೆ ಸಾಗಬೇಕೆನ್ನತಕ್ಕ ಯೋಚನೆಯಿಂದ ಭಗವಂತನನ್ನು ಮಾತ್ರ. ಅಂತ ಕಾಲೇಚ ಮಾಮೇವ ಸ್ಮರನ್ ಮುತ್ವಾ ಕಳೆ ಬರಂ ಯಹ ಪ್ರಯಾತಿ, ಹಾಗೆ ದೇಹವನ್ನು ತೊರೆದು ಯಾರು ಹೋಗ್ತಾನೋ. ಯಹ ಪ್ರಯಾತಿ, ಪ್ರ ಅಂದ್ರೆ ಚೆನ್ನಾಗಿ ಅಂತರ್ಥ, ಪೂರ ತೊರೆದು ಅಂತರ್ಥ, ಇನ್ಯಾವುದೇ ಅಲ್ಲ. ಅವರಿಗೆ ಸಂಸ್ಕಾರ ಆಗದಿದ್ರೆ ಮತ್ತೆ ಇಲ್ಲೇ ಪ್ರೇತರಾಗಿರ್ತಾರೆ, ಯಾರಿಲ್ಲ ಅಂದ್ರು ಅವರ ಸಂಬಂಧ ಇಲ್ಲ ಅಂತ ಯೋಚನೆ ಮಾಡಿಲ್ಲ. ಅವನೇನ್ ಇಂಥ ಮಗ ಬರಬೇಕು ಅಂತೇನು ತರಂದಿದ್ನೋ, ಅವನಿಗೆ ಸಂಬಂಧಪಟ್ಟದ್ದು ಏನ್ ಸಂಬಂಧ ಇಲ್ಲ ಅಂದ. ಯಾವುದಕ್ಕೂ ಯಾವುದೂ ಇಲ್ಲ ಅಂದ, ಜೀವಕ್ಕೆ ಜೀವಕ್ಕೆ ಸಂಬಂಧ ಇಲ್ಲ, ಸಂಸ್ಕಾರಕ್ಕೇನು ವ್ಯವಸ್ಥೆ ಇಲ್ಲ ಅಂದ. ಮತ್ತೆ ಕಾಣುತ್ತದೆ, ಏನ್ ಕಾಣುತ್ತದೆ, ಏನ್ ಕಾಣುತ್ತದೆ ಅಂತ ಹೇಳುದು. ಶಾಸ್ತ್ರ ಹೇಳುವುದು ನಮಗೆ ಕಾಣುವುದಷ್ಟೇ. ಶಾಸ್ತ್ರದಲ್ಲಿ ಜೀವಕ್ಕೆ ಜೀವಕ್ಕೆ ಸಂಬಂಧವೇ ಇಲ್ಲ ಅಂದ್ರು. ಇವ ಹೋಗ್ಬೇಕು, ಇವ ಹೋಗುವ ವ್ಯವಸ್ಥೆ ಮಾಡಿಕೊಳ್ಬೇಕು ಮುಖ್ಯವಾಗಿ. ಅದನ್ನ ಪ್ರಕರ್ಷವಾಗಿ ಹೋಗಬೇಕು ಅಂದ, ಇಲ್ಲಿ ಉಳಿಯದಂತೆ ಹೆಜ್ಜೆ ಗುರುತು ಉಳಿಸದಂತೆ ಅಳಿಸಿ ಹೋಗ್ಬೇಕು. ನಾನು ಕೆಲವೊಮ್ಮೆ ಇದನ್ನು ನೋಡುವುದುಂಟು ಹಿಂದೆ ತಿರುಗಿ, ಹಿಂದಿನವರು ಯಾಕೆ ತಮ್ಮ ಪ್ರಭಾವವನ್ನಾಗಲಿ ಹೆಜ್ಜೆಯನ್ನಾಗಲಿ ಅಚ್ಚುತ್ತಿಲ್ಲ ಅಂದ್ರೆ ಅರ್ಥ ಆಗತ್ತೆ. ಈಗ ಹಿಂದೆ ಗರ್ವ ಬರ್ತಿತ್ತು, ಅದಕ್ಕೂ ಮೊದಲು ಅಹಂಕಾರ ಆಗ್ತಿತ್ತು, ಏ ಯಾರು ಹೆಜ್ಜೆಯೇ ಮಾಡಲಿಲ್ಲ ಅಂತ. ಮತ್ತೆ ನೋಡುವಾಗ ಏ ಅವರಿಗೇನು ಹೆಜ್ಜೆ ಉಳಿಸ್ಲಿಕ್ಕೆ ದಾಡಿ ಅಂತ. ಈಗ ಆಗಲ್ಲ, ಅವ್ರ ಹೆಜ್ಜೆ ಅಳಿಸಿದ್ದು ಒಂದು ಗೊತ್ತಾಗುತ್ತೆ ನನಗೆ. ಈಗ ಹೆಮ್ಮೆ ಅನಿಸಿಕೊಡುತ್ತದೆ, ಈಗ ನನ್ನ ಹೆಜ್ಜೆ ಎಲ್ಲಿದೆ ಎಂದು ಹುಡುಕ್ತಾ ಇದ್ದೇನೆ ಅಳಿಸ್ಲಿಕ್ಕೆ. ಇದು ವಾಸ್ತವ ಕೃಷ್ಣ ಅಂತ. ಎಹ್ ಪ್ರಯಾತಿ ಅಂದ, ಪೂರ ಹೋಗಬೇಕು, ಇಲ್ಲಾದ್ರೆ ಯಾರ ಹಿಂದಿನ ಕಚ್ಚೆ ಎಳಿತಾರೆ, ಸ್ವಲ್ಪ ಎಳಿತಾರೆ, ಮತ್ತೆ ಶ್ರಾದ್ದಕ್ಕೆ ಹೆಸರು ಕರೀತಾರೆ, ಅವರಿಗೊಂದು ಕೋಡಿ ತರ್ಪಣ ಶುರು ಮಾಡ್ತಾರೆ. ಇಲ್ಲಿ ಉಳಿಬಾರ್ದು ಅಂದ ದೇವರು, ಚೂರು ಉಳಿಸದೆ ಹೊರಟವ ಅಂದ. ಎಹ್ ಪ್ರಯಾತಿ ಸ ಮದ್ಭಾವಂ ಯಾತಿ ಅಂದ. ಯಾರು ಪೂರ್ತಿ ಬರಲಿಲ್ಲ, ಶೇಷ ಉಳಿಸಿಕೊಂಡ, ಮತ್ತೆ ಮಾತಿಗೆ ನಿಂತ ಅಂತವ ನನ್ನೆಡೆಗೆ ಬರುವುದಿಲ್ಲ ಅಂದ. ಯಾಕೆಂದ್ರೆ ನನ್ನ ನೆನಪು ಕೊಡುವುದಿಲ್ಲ ಅವನಿಗೆ ಅಂದ ದೇವರು. ಇದು ಎರಡು ಸಂಬಂಧವೇ ಅಂದ. ನನ್ನ ನೆನಪೇ ಇದ್ದು ಸತ್ತ ಅಂದ್ರೆ ಆ ದೇಹ ಮುಗಿಯುತ್ತೀನಿ, ಬರುವುದಿಲ್ಲ. ಎಲ್ಲೇ ಒಂದು ಚೂರು ಎಡವಟ್ಟಾಯ್ತು, ಹೋಗುವಲ್ಲಿ ಗಡಿಬಿಡಿ ಆಯ್ತು, ಯಾರೋ ಅಡ್ಡ ಬಂದ್ರು, ಕುಂತಿ ಹೊರಟ್ಲು ನೋಡಿ. ಧೃತರಾಷ್ಟ್ರ ಹೊರಟ, ಪಾಂಡವರಿಗೆ ಗದ್ದುಗೆ ಸಿಕ್ಕಿತು, 72 ವರ್ಷದ ಧರ್ಮರಾಜ, 15 ವರ್ಷ 5-5 ವರ್ಷದ ಅಶ್ವಮೇಧ ಯಾಗಗಳನ್ನು ಮಾಡುತ್ತಾ 15 ವರ್ಷ ಕಳೆದ ಧೃತರಾಷ್ಟ್ರ ಇದ್ದ. ಅಷ್ಟು ವರ್ಷವು ಅಷ್ಟೊತ್ತಿಗೆ ವಿದುರ ಬಂದು ಹೇಳಿ ಸ್ವಲ್ಪ ಏನೋ ತಲೆ ಸರಿ ಮಾಡಿ ಧೃತರಾಷ್ಟ್ರ ಹೊರಡತ್ತೇನಂದ. ಇನ್ನು ನೀನು ಮಾಡಿದ ತಪ್ಪಿಗೆ ಅನ್ಯಾಯಕ್ಕೆ ಮಕ್ಕಳ ಗಲೀಜಿಗೆ ಇನ್ನಾದ್ರೂ ನೀನು ಆತ್ಮ ಸಾಧನೆ ಮಾಡಿಕೊ ಅಂದಾಗ ಹೋಗ್ತೇನೆ ಅಂದ. ಧೃತರಾಷ್ಟ್ರ ಹೋದ, ಗಾಂಧಾರಿ ಹೊರಟ್ಲು. ಆಗ ಕುಂತಿ ಹೋದು, ಯಾಕೆ ಗಾಂಧಾರಿ ಯಾರು ಅಂದ್ಲವಳು. ಧೃತರಾಷ್ಟ್ರನಿಗೆ ಗಾಂಧಾರಿ, ಅವನಿಗೆ ಕಣ್ಣು ಕಾಣುವುದಿಲ್ಲ, ಇವಳು ಕಣ್ಣು ಪಟ್ಟಿ ಕಟ್ಟಿದ್ದಾಳೆ, ಅವಳ ಸಹಾಯಕ್ಕೆ ಯಾರಿದ್ದಾಳೆ, ಅದನ್ನು ನಾನು ಹೋಗ್ತೇನೆ ಅಂತ ಹೊರಟೆ ಬಿಟ್ಲು. ಆಗ ಧರ್ಮರಾಜ ಹೇಳ್ತಾರಮ್ಮ, ನಿನಗೆ ಮೊದಲು ಕಾಡು, ಮತ್ತೆ ನಾವು ಕಾಡು, ಈಗ ಅರಮನೆ ಬಂತು ರಾಜಮಾತೆ ನೀನು, ಹಿಂದೆ ನೋಡ್ಲಿಲ್ಲ ಅವಳು, ಹೋಗೆ ಅಮ್ಮ ಅಂತ ಕರಿಬೇಡ. ಅದ್ಭುತ, ಯಾವುದೊಂದು ಧರ್ಮ ತತ್ವದಿಂದಲೇ ತನ್ನ ಅಡಿಪಾಯ ನಿಂತಿದೆ ಅಂತ ತಿಳ್ಕೊಂಡಿದ್ಲು ಕುಂತಿ. ಹಾಕೆ ಅಮ್ಮ ಅನ್ಬೇಡ ಅಂದ ಸಂಬಂಧದ ಕಳಚುವ ಕತೆ ಅದ್ಭುತ. ಅವಳು ಕೇಳಿದ್ದು ಕೃಷ್ಣನಲ್ಲಿ, ನನಗೆ ಸಂಬಂಧದ ಪ್ರಜ್ಞೆಯನ್ನು ಕಳಚು ಅಂದ. ಸ್ನೇಹ ಪಾಶಮಿಮಂ ಚಿಂದಿ ದೃಢಂ ವೃಷ್ಣಿಷು ಪಾಂಡುಷು, ಸ್ನೇಹ ಪಾಶಮಿಮಂ ಚಿಂದಿ, ದೇವರೇ ನೀನು ಸಂಕಲೆಯನ್ನು ತುಂಡರಿಸು, ಅದು ಗಟ್ಟಿಯಾಗಿ ಹೆಣೆದುಕೊಂಡಿದೆ. ವೃಷ್ಣಿಷು ಪಾಂಡುಷು, ಯಾದವರಲ್ಲಿಯೂ ಅಲ್ಲಿಂದ ಬಂದ ಹುಡುಗಿ ನಾನು ಅಂದ. ವಸುದೇವನ ತಂಗಿಯಿಂದ ಇತ್ತ ಕಡೆ ಪಾಂಡುಷು, ಮನೆ ಹೊಕ್ಕ ಅರಮನೆ ಹಸ್ತಿನಪುರ ಗದ್ದುಗೆ ಪಾಂಡುವಂಶ, ಅದು ಎರಡು ಕಡೆ ನನಗೆ ಸಿಕ್ಕಿಕೊಂಡಿದೆ. ಕೃಷ್ಣ ಅದನ್ನು ತಪ್ಪಿಸಿಬಿಡೊಂದು, ಆ ಸಂಕಲೆಯನ್ನು ಕೃಷ್ಣನ ವಂಶದಲ್ಲಿ ಇರತಕ್ಕ ಪ್ರೀತಿ ವಿಶ್ವಾಸವನ್ನು ಕಳಚಿಕೊಳ್ಳಬೇಕು ಹೇಳ್ತಾಳೆ, ಭೀಮತತ್ವದ ಪಾಂಡುವಂಶದಲ್ಲಿಯೂ ಕಳಚಿಕೊಳ್ಳಬೇಕಂತಾಳೆ. ಅಂದ್ರೆ ಈ ನೆಲದಲ್ಲಿ ಮಾಡತಕ್ಕಂತಹ ಸಂಬಂಧ ಪ್ರಜ್ಞೆಯನ್ನು ಎಂತ ಇದ್ರೂ ಮುಗಿಸಬೇಕು ಎನ್ನತಕ್ಕ ಎಚ್ಚರವಳಿಯಾಗಿದೆ. ಇದು ಧಾರ್ಢ್ಯ. ಇದನ್ನು ಪ್ರಯಾತಿ ಶಬ್ದದಿಂದ ಕೃಷ್ಣ ತೋರಿಸಿಕೊಟ್ಟ. ಕೃಷ್ಣ ಹೇಳಿದ, ಕುಂತಿ ನಡೆದು ತೋರಿಸ್ತಿದ್ಲು. ಎಹ್ ಪ್ರಯಾತಿ ಸ ಮದ್ಭಾವಂ ಯಾತಿ ಅಂದ ಕೃಷ್ಣ. ಅಂತವನು ನನ್ನ ಬೆಳೆಗೆ ಬರ್ತಾನೆ ಅಂದ. ನನ್ನ ಭಾವ, ನನ್ನ ಧರ್ಮ, ನನ್ನ ಕ್ರಮ, ನಾನು ಹೇಗಿದ್ದೇನೆ ಕೇಳಿದರೆ ಅಪರಾಕೃತನಾಗಿದ್ದೇನೆ, ಪ್ರಪಂಚಾತೀತನಿದ್ದೇನೆ, ಲಿಂಗಾತೀತನಿದ್ದೇನೆ, ತ್ರಿಗುಣಾತೀತನಿದ್ದೇನೆ, ಜ್ಞಾನಾನಂದಮಯನಿದ್ದೇನೆ. ಅದು ಆಗ್ತಾನ ಇಷ್ಟ. ಮದ್ಭಾವ ಅಂದ್ರೆ ನನ್ನ ಧರ್ಮಗಳು ಏನುಂಟ ಅಲ್ಲ, ನಾನೇ ಆಗ್ತೇನೆ ಹೇಳ್ಬೋದಲ್ಲ ಕೃಷ್ಣನಿಗೆ, ಅದು ಹೇಗೆ ಹೇಳುವುದು, ಏನಾಗುವುದು,
ಇನ್ನು ಮುಂದಿನ ಗೆರೆಗಳು ಕಷ್ಟ ಕೊಡುತ್ತವೆ. ಎಂ ಎಂ ವಾಪಿ ಸ್ಮರಣ್ ಭಾವ ಹೇಳ್ತಾನೆ ಕೃಷ್ಣ. ಅದು ಹೇಗೆ ನೋಡ, ಮತ್ತೆ ಮುಂದಿನ ಗೆರೆಯಲ್ಲಿ ನೋಡುವ. ಈ ಗೀರಲ್ಲಿ ಈಗ ಇಷ್ಟೇ ಅರ್ಥದಲ್ಲಿ ಕೃಷ್ಣನಡೆಗೆ ಸಾಗುವ ಪ್ರಯಾತಿ ಒಳ್ಳೆಯ ಉತ್ತಮವಾದ ದಾರಿ ಅಂತ. ಪ್ರಕರ್ಷವಾದ ದಾರಿ ಅಂದ್ರೆ ದೇವಯಾನ ಪಿತೃಯಾನ ಅಂತ ಎರಡುಂಟು. ಒಂದು ದಾರಿಯಲ್ಲಿ ಹೋದ್ರೆ ಅದು ಹೋದದ್ದು ಗೊತ್ತಾಗ್ತದೆ, ಖುಷಿ ಇರ್ತದೆ, ಮತ್ತೆ ಬಂದದ್ದೇ ಗೊತ್ತು ಎಲ್ಲಿ, ಅದೇ ಅಲ್ಲಿಗೆ ಬರ್ತದೆ. ಅದು ಪುನರಾವೃತ್ತಿಯ ಪ್ರದಕ್ಷಿಣೆ ದಾರಿ. ಇನ್ನೊಂದು ದಾರಿ ಇದೆ ದೇವಯಾನ ಅಂತ. ಹೀಗೆ ಗರುಡ ಮಾರ್ಗ, ಶೇಷ ಮಾರ್ಗ ಅಂತ ಕರೀತಾರೆ, ದೇವಯಾನ ಪಿತೃಯಾನ ಅಂತ ಹೇಳ್ತಾರೆ. ಅದು ಉತ್ತರಾಯಣದ ದಕ್ಷಿಣಾಯನದ ಮಾರ್ಗ ಅಂತ ಕರೀಬಹುದು. ಅದಕ್ಕೋಸ್ಕರ ಕಾಲಕ್ಕೆ ಸಂಬಂಧ ಇಲ್ಲ. ದಕ್ಷಿಣಾಯನದಲ್ಲಿ ಸತ್ತವರು ಅವರು ತಿರುಗುವ ದಾರಿಗೆ ಬರ್ತಾರೆ, ಉತ್ತರಾಯಣದಲ್ಲಿ ಸತ್ತವರು ಅವರು ನೇರಕ್ಕೆ ಹೋಗ್ತಾರೆ. ಅದನ್ನು ಯಾವತ್ತು ಸತ್ತರು ನೀವು ನಪ್ಪಮ್ಮ ಕೇಳಲಿಕ್ಕಿಲ್ಲ. ಯಾವತ್ತು ಸತ್ತರು ಈ ದಾರಿಗೆ ಏನು ಸಂಬಂಧ ಇಲ್ಲ. ಅವ್ರು ಯಾವತ್ತು ಇದ್ದಾರೆ, ಉತ್ತರಾಯಣದ ದೇವತೆ ದಕ್ಷಿಣಾಯನ ಆರು ತಿಂಗಳು ಮಲಗುವುದಿಲ್ಲ, ದಕ್ಷಿಣಾಯನ ದೇವತೆ ಉತ್ತರಾಯಣದಲ್ಲಿ ರಜೆಯಾಗಿ ಕೂತುಕೊಳ್ಳುವುದಿಲ್ಲ. ಇಬ್ಬರಿಗೂ ಎರಡು ಕೆಲಸ ಉಂಟು. ಯಾವ ದಾರಿಗೆ ಯಾರು ಯೋಗ್ಯರು ಅವರು ಬರುವಾಗ ಅವರು ಎತ್ತಿಕೊಳ್ಳಬೇಕು, ಅವರನ್ನು ಕರ್ಕೊಂಡು ಹೋಗಲೇಬೇಕು. ರಾತ್ರಿ ಸತ್ತಾಗ ಸೂರ್ಯಮಂಡಲಕ್ಕೆ ಹೋಗುವುದಿಲ್ಲ ಯೋಗಿಗಳು. ಹಾಗೇನಿಲ್ಲ, ಯೋಗಿಗಳು ತಮ್ಮ ದೇಹವನ್ನು ತೊರೆದಾಗ ಬ್ರಹ್ಮರಂಧ್ರ ಭೇದ ಮಾಡಿಕೊಂಡು ಸೂರ್ಯಮಂಡಲವನ್ನು ಭೇದಿಸಿ ಹೋಗ್ತಾರವ್ರು. ಯಮನ ಲೋಕ ಬಿಡಿ, ಯಮ ಅವರು ಬರುವಾಗ ಎದ್ದು ನಿಲ್ತಾರಂತೆ ಆಸನದಿಂದ. ಅದನ್ನ ಪ್ರಯಾತಿ ಅಂದ. ಪ್ರಕರ್ಷವಾದ ಉತ್ತಮವಾದ ದೇವಯಾನದಲ್ಲಿ ತಿರುಗಿದ ಹೋದವ ಸಮದ್ಭಾವಮ್ಯಾತಿ, ಅವ ನನ್ನ ಮಂಡಲದಲ್ಲಿಗೆ ಬರ್ತಾನೆ ಅಂತ. ಭಗವಂತನೆಡೆಗೆ ಸಾಕ್ತಾನೆ, ನಾಸ್ತಿ ಹತ್ರ ಸಂಶಯ ಅಂತಾನೆ ಕೃಷ್ಣ. ಇಲ್ಲಿ ಇಲ್ಲಯ್ಯ ಸಂಶಯ ಇಲ್ಲ, ಸಂಶಯ ಪಡ್ಲಿಕ್ಕೆ ಇಲ್ಲ. ಯಾಕೆ, ದಾರಿ ತೋರಿಸುವವ ನಾನು, ದಾರಿ ಕೊಡುವವ ನಾನು, ದಾರಿ ಬಿಡಿಸುವವ ನಾನು. ಮೂರು ದೇವರದ್ದೇ ಗತಿ, ದೇವರೇ ಗತಿ ಅಂದ್ರೆ ಇದು ಮೂರುವ. ದಾರಿ ತೋರಿಸುವಲು ಬೇಕು ಅವನು, ಕರ್ಕೊಂಡು ಹೋಗ್ಬೇಕು, ಬಿಡಿಸಲು ಬೇಕು. ಕರ್ಕೊಂಡು ಹೋದ್ರೆ ಬಿಡಿಸದಿದ್ರೆ ನಾವು ಅಲ್ಲೇ ಇರ್ತೇವೆ, ಬಿದ್ದುಕೊಳ್ಳುತ್ತೇವೆ, ಇಲ್ಲೇ ಸಾಕು ಅಂತೇವೆ. ಮುಳ್ಳು ಪರಚಿದಾಗ ಸಾಕಯ್ಯ ಮುಳ್ಳೇ ಇಲ್ಲೇ ಆಗಬಹುದು ಅನಿಸ್ತದೆ, ಎಂದು ಹೋಗುವ ಅಂತ ಹೆಚ್ಚು ಅನಿಸ್ತದೆ. ವಿದ್ಯಾರ್ಥಿಗಳ ಕತೆ ಇದ್ದಾಗೆ ಶಾಲೆಗೆ ಹೋಗ್ಬೇಕು, ದಾರಿಯಲ್ಲಿ ಮುಳ್ಳಿದೆ ನೋಡಿದ, ಓಹ್ ಇವತ್ತು ಶಾಲೆ ಹೋಗ್ಲಿಕ್ಕಿಲ್ಲ, ಯಾಕೆ, ದೇವರು ಮುಳ್ಳು ಸೃಷ್ಟಿ ಮಾಡಿದ್ದಾನೆ, ನನ್ನ ಕಾಲು ಪರಚಬೇಕಾ, ಇಲ್ಲ ಕೋಮಲವಾದ ಪಾದ ಕೊಟ್ಟಿದ್ದಾನೆ ಎಂದು ಚಿಂತನೆ ಬಹಳ ಚಂದಿದ್ದು. ಕೋಮಲ ಪಾದ ಇದೆ ಪ್ರಕೃತಿಯಲ್ಲಿ, ಕಂಟಕ ಪ್ರಾಯವಾದದ್ದು ಎದುರಿದೆ, ಘಾಸಿಗೊಳಿಸಬೇಕು ಅಂತ ದೇವರ ಸಂಕಲ್ಪ ಇಲ್ಲ. ಹಿಂದೋದ, ನಾಳೆ ನಾಳೆ ಬಂದ್ರು ಅದೇ ಬರಿಸಿದೆ ಅವನಿಗೆ, ಮುಳ್ಳು ಅಲ್ಲೇ ಇದೆ, ಇವನ ಕಾಲು ಹಾಗೇ ಇದೆ, ಇನ್ ಯಾವಾಗ ಹೋದ ಅನು ಜ್ಞಾನ ಯಜ್ಞಕ್ಕೆ, ಯಾವತ್ತು ಅರಿತಾನು ಪ್ರಪಂಚ ವಿಜ್ಞಾನವನ್ನು, ಯಾವತ್ತು ಸಾಧನೆ ಮಾಡಿಯಾನು, ಯಾವತ್ತು ಬೆಳಗ್ಗೆದ್ದಾಗಲೂ ಅವನಿಗೆ ಚಳಿಬಾಧೆ ಆದ್ರೆ ಯಾವತ್ತು ಮಿಂದಾನ್, ಯಾವತ್ತು ಎದ್ದಾಗಲೂ ದೇವದ ಆರೋಗ್ಯ ಯೋಚನೆ ಮಾಡ್ತಾ ಇದ್ದವ, ಯಾವತ್ತು ಉಪವಾಸ ಕೂತಾನ್, ಯಾವತ್ತು ಮಾಡುವಾಗಲೂ ಕೈಕಾಲು ಸುಖ ಇಲ್ಲ ಅನ್ನುವ, ದೇವರ ಸಾಧನೆಗೆ ಯಾವತ್ತು ತಯಾರಾದನು, ಯಾವ ಜನ್ಮದಲ್ಲಿ, ಯಾವತ್ತು ಅಂದ್ರೆ ಈ ಜನ್ಮದಲ್ಲಿ ಮಾತ್ರ, ಯಾವ ಜನ್ಮಗಳಲ್ಲಿ, ಪ್ರತಿ ಜನ್ಮದಲ್ಲಿ ಅವನು ಹುಟ್ಟುವಾಗಲಿ ಹೀಗೆ ಆಗತ್ತೆ, ಕೋಟ ಹಾಕಿಕೊಂಡೇ ಹುಟ್ಟಬೇಕು ಅವನು ಚಳಿಬಾಧೆಯಲ್ಲಿ. ಅಲ್ಲ ಊರೆಲ್ಲ ತಿರುಗಿ ನೋಡುವ, ಅದು ಉಪಯೋಗ ಇಲ್ಲದ್ದು. ಮತ್ತೊಬ್ಬ ಹುಡುಗ ಬಂದ, ಮುಳ್ಳು ನೋಡಿದ, ಓಹ್ ಮುಳ್ಳಿದೆ, ಹೋಗ್ಬೇಕು, ಹೋಗ್ಬೇಕು ಅಂತ ಇದೆ, ಹೋಗ್ಬೇಕೆನ್ನುವ ದೇವರ ಸಂಕಲ್ಪ ಅಂದವ. ಕಾಲಿದೆ ಎಂದು ಸಂಕಲ್ಪ ಉಂಟವನಿದೆ, ಹೋಗ್ಬೇಕು ಅಂತ ದೇವರ ಸಂಕಲ್ಪ, ಇಲ್ಲಾದ್ರೆ ಬರ್ತೇನೆ ಇಲ್ಲಿವರೆಗೆ. ಹೌದಲ್ಲ, ಅದು ಸಂಕಲ್ಪ ಸರಿಯೇ. ಪ್ರತಿಯೊಂದು ಸಂಕಲ್ಪ ನೋಡುವಾಗಲೂ ನಮಗೆ ಸರಿಯೇ ಅಂದ್ರೆ ಎಲ್ಲರ ಮತವು ನಮಗೆ ಗ್ರಾಹ್ಯ ಅತಿ ಆತ್ಮೀಯ ಆಗ್ತದೆ. ಆದ್ರೆ ನಮ್ಮ ಸ್ವಭಾವ ಹೇಗಿದೆ ಹಾಗೆ ಆಗ್ತದೆ. ಅಂದ್ರೆ ಒಂದು ಒಂಟೆಗೆ ಮುಳ್ಳು ಕೊಟ್ಟಾಗ ತಿಂತದೆ, ಚಂದ ಮಾಡಿ ಸರ್ಕಸ್ಗೆ ಬಂದು ಒಂಟೆ ನೋಡ್ಬೇಕು, ನಮಗೆ ಆಗ್ಬೋದು ಮಾರಿ, ಒಂಟೆಯಾಗಿ ನಾವು ಇದ್ರೆ ಎಲ್ಲ ಮುಳ್ಳು ತಿನ್ಬೋದು ಇತ್ತೆಲ್ಲ ಕಾಣ್ತದೆ ಮತ್ತೆಂದು. ಆಚೆ ನೋಡುವಾಗ ನೋಡಿ, ಅಲ್ಲಿ ಒಂದು ದೊಡ್ಡ ನೀರಾನೆ ಎಂತದ್ದು ಬಿದುಕೊಂಡಿದೆ ನೀರಿನಲ್ಲಿ ಗಲೀಜು. ಅದು ನೋಡುವಾಗ ಎಂತ ಆರಾಮ, ಭಾರಿ ಆರಾಮ ಉಂಟು ಕಾಣ, ಯಾಕೆ ಎಂತ ಕಷ್ಟವೇ ಇಲ್ಲ ಅದಕ್ಕೆ. ನಮ್ಗೆ ಅದು ಕೊಳಚಿಯಲ್ಲಿ ಹಂದಿಯಾಗಿ ಬಿದುಕೊಳ್ಳುವ ಅಂತ ಕಾಣುವುದುಂಟು. ಎತ್ತರದ ಗುತ್ತಿಗೆ ಮಾಡಿಕೊಂಡು ಆ ಜಿರಾಬೆ ತಿಂದು ನೋಡುವಾಗ, ಹೌದಲ್ಲ ನಮ್ದು ಗುತ್ತಿಗೆ ಉದ್ದ ಇದ್ರೆ ಎಷ್ಟು ಕಷ್ಟ ಇರ್ತಿರ್ಲಿಲ್ಲ, ಎಲ್ಲ ಮೇಲಿದ್ದು ಬೊಂಡ ಎಲ್ಲ ಕುಡಿಬಹುದಿತ್ತು, ಕರ್ಮ ಮಂಡೆ ಬೀಳ್ತದೆ ಬೇಜಾರಿಲ್ಲ ಅವನಿಗೆ ಹೇಳುದು. ಅಂದ್ರೆ ಎಲ್ಲವೂ ನಮಗಾಗಬಹುದು, ಪ್ರತಿಯೊಂದು ಆತ್ಮೀಯ. ಅಂದ್ರೆ ನಾನು ದೃಷ್ಟಾಂತ ಕೊಟ್ಟದ್ದು ಈ ಪ್ರಾಣಿಗಳನ್ನು ಯಾಕೆ ಹೇಳಿದ್ರೆ, ಅವರು ನನ್ನ ಕತ್ತಿ ಹಿಡಿಯುವುದಿಲ್ಲ. ಇನ್ನು ನಾನೆಲ್ಲ ಒಬ್ಬೊಬ್ಬರು ಮತದ್ದು ಹೇಳಿಬಿಟ್ರೆ ನಾಳೆ ಕತ್ತಿ ತರ್ತಾರೆ ಅವರು, ಕತ್ತು ಅಲ್ಲ ಕತ್ತಿ ತರ್ತಾರೆ. ಹಾ ಇವರು ಆ ಮತಕ್ಕೆ ಬೈತಾರೆ. ನಾವು ಮತಕ್ಕೆ ಬೈಯುವುದಿಲ್ಲ, ಮತ ಹೇಗೆ ನಮ್ಮನ್ನು ಆಕರ್ಷಿಸದೆ ಎನ್ನುವುದನ್ನು ತೋರಿಸಿಕೊಟ್ಟೆ ಅಷ್ಟೇ. ನಾವು ಎಲ್ಲಿ ಸೋಲ್ತೇವೆ, ನಮ್ಮ ದೌರ್ಬಲ್ಯ ಎಲ್ಲಿದೆ ಅಂತ ಹೇಳಿದೆ ಅಷ್ಟೇ. ಇದು ಕೃಷ್ಣನ ನುಡಿಯಲ್ಲಿ. ನಮ್ಮ ಪ್ರಯಾಣ ಅದು ಸಮರ್ಪವಾಗಿಲ್ಲ, ಪ್ರಯತ್ನ ಪೂರ್ವಕವಾಗಿಲ್ಲ. ಪ್ರಯಾತಿ ಅಂದದ್ದು ಕೃಷ್ಣಗೆ, ನೀನು ಪ್ರಯತ್ನ ಪಟ್ಟಿಯ ಅಂದ. ಪ್ರಯತ್ನಪೂರ್ವಕವಾದ ಪ್ರಯಾಣವನ್ನು ಹೇಳಿಕೊಂಡು, ಪ್ರಯಾಣ ಅಂದ್ರೆ ಹಾಗೆ ಹೋಗುವುದಲ್ಲ, ಹೋಗುವುದು ಎಲ್ಲರೂ ತಯಾರಾಗ್ತಾರೆ. ಹೋಗ್ಲಿಕ್ಕೊಂಡು ಎಲ್ಲರಿಗೂ ಗೊತ್ತುಂಟು ಹೇಗೆ ಗೊತ್ತುಂಟು ಅಂದ್ರೆ, ಯಾರ್ಯಾರ ಹೆಸರಿನಲ್ಲಿ ಎಲ್ಲ ದುಡ್ಡು ಇಟ್ಟಿದ್ದಾರೆ ಅಂದ್ರೆ, ಇವ್ರು ಹೋಗ್ಲಿಕ್ಕೊಂಡು ಗೊತ್ತಾದ್ರಿಂದಲೇ ಇವರ ಹೆಸರಲ್ಲಿ ತೆಗೆದಿದ್ದಾರೆ. ಯಾಕೆ ಅಂದ್ರೆ ನಾಳೆ ಮತ್ತೆ ಗಲಾಟೆ ಆದ್ರೆ ಅಂದ್ರು, ಯಾರು ಕೊಳ್ಳೆ ಹೊಡೆದ್ರೆ ಸರಕಾರ ತಿಂದಾಗೆ. ನೋಡಿ ಅಷ್ಟೆಲ್ಲ ಬುದ್ಧಿ ಉಂಟು ಅವ್ರಿಗೆ, ಇಲ್ಲ ಅಲ್ಲ ಹೋಗುದು ಗೊತ್ತಿದೆ, ಆದ್ರೆ ಅದಕ್ಕೆ ಬೇಕಾದ ಬುದ್ಧಿ ತಯಾರು ಮಾಡ್ಲಿಲ್ಲ.
ಯಾರ ಹೆಸರಲ್ಲಿ ಇಡಬೇಕಿತ್ತು? ದೇವರ ಹೆಸರಲ್ಲಿಟ್ಟು ಅದನ್ನು ಯಾಕೆ ತಾವು ದಾನ ಧರ್ಮದಿಂದ ಪುಣ್ಯವಾಗಿ ಅದನ್ನು ಬಳಸಿಕೊಳ್ಬಾರದಿತ್ತು ಅದು ಗೊತ್ತಿಲ್ಲ. ಅದನ್ನು ಹೋಗಬೇಕು ದೇವರ ಸಂಕಲ್ಪ ಹೇಳಿ ಹಾರಿದ, ಹಿಂದೆ ಎರಡು ಹೆಜ್ಜೆ ಹಾಕಿದ, ಓಡಿ ಬಂದು ಹಾರಿದ, ಹೋದ. ಗೆಲ್ಮೆ ಸಿಕ್ಕಿತು ಅವನಿಗೆ, ಖುಷಿಯಾಯ್ತು. ಹೋಗಿದ್ದೇನೆ ಮತ್ತೆ ನಾಳೆ, ನಾಳೆ ಬಂದಿದ್ದಾನೆ, ಹಿಂದೆ ಹಿಂದೆ ಬಂದಿದ್ದಾನೆ, ಹೋಗುದು ಹೇಗೆ? ಹಾಗೆ ಹಾರುದು. ಪ್ರತಿನಿತ್ಯವೂ ನಮ್ಮದು ಸಾಧನೆ ಅಂದ್ರೆ ಏನು ಕೇಳಿದ್ರೆ, ಇನ್ನೊಬ್ಬರ ದೋಷಗಳನ್ನು ತೆಗೆಯುವುದರಲ್ಲೇ ಆಯ್ತು ನಮ್ಮದು ಪ್ರಯತ್ನ ಅಂದ್ರೆ ಎಂದದು ಕೇಳಿದ್ರೆ, ಹೀಗೆ ರಾಜರ ಯುದ್ಧಗಳು ಹೇಗಿರ್ತದೆ ಕೇಳಿದ್ರೆ, ಕೋಟೆಯನ್ನು ಮುರಿಯುವುದರಲ್ಲೇ ಆಯ್ತು. ಮತ್ತೆ ಅದರ ಆಚೆಗೆ ಅರಮನೆಯ ಯೋಗ್ಯತೆ ಸಿಗಲಿಲ್ಲ ಅವರಿಗೆ, ಅಲ್ಲಿನ ಬೊಕ್ಕಸ ಅದು ತಿನ್ಲಿಕ್ಕೆ ಆಗಲಿಲ್ಲ. ಪ್ರತಿ ಸರ್ತಿಯೂ ಕೋಟೆಯನ್ನು ಬೀಳಿಸುವುದು, ಹೊಡಿ ಮಾಡುವುದು, ಅವರು ಅದನ್ನು ಚೆನ್ನಾಗಿ ಮತ್ತೆ ತೇಪೆ ಹಾಕಿ ಕಟ್ಟುವುದು, ಅಲ್ಲಿ ಮುಗೀತು. ಇವರ ಪೌರುಷ, ಇವರ ಚತುರಂಗ ಕೋಟೆ ಬೀಳಿಸುವುದರಲ್ಲಿ, ಕೀಟಲೆ ಮಾಡುವುದರಲ್ಲಿ. ಆದ್ರಿಂದ ಈ ಕೀಟಲೆಯನ್ನು ಮೆಟ್ಟುವುದರಲ್ಲೇ ನಮ್ಮ ಜಪಸ್ಮರಣೆ, ನಾಮಸ್ಮರಣೆ, ಕಾರ್ಯಕ್ರಮಗಳು, ಪ್ರಾಯಶ್ಚಿತ್ತಗಳು ಅಷ್ಟೇ ಆಯಿತು. ಇಡೀ ಜೀವಮಾನ ಪೂರ್ತಿ ಇನ್ನೊಬ್ಬರು ಮಾಡಿದ ತೊಂದರೆಗೆ ನಮ್ಮ ವಿರೋಧದಲ್ಲೇ ಮುಗಿಯಿತು. ಮತ್ತೆ ಸ್ವಂತಕ್ಕೆ ಏನಾಗಲಿ, ಬದುಕಬೇಕಲ್ಲ ಅಷ್ಟೇ ಹೇಳ್ತಾರ. ಬದುಕುದಲ್ಲ, ಅದಕ್ಕೆ ಏನ್ ಮಾಡುದು, ಹಾರುದು. ಪ್ರತಿಯೊಂದು ಸರ್ತಿಯೂ ಹಾರತಾ ಇರುದು, ಅದಾಗಲಿಲ್ಲ ಅಂದ. ಮತ್ತೊಬ್ಬ ಬಂದ, ಎಲ್ಲಾ ಜನ್ಮದಲ್ಲಿ ನಮ್ದು ಹಾರುವ ಕೆಲಸವೇ, ವಿರೋಧಗಳು ಹಾಗೆ ಇರುತ್ತವೆ. ಶುದ್ಧ ಅಂತಃಕರಣ ಆಗಲೇ ಇಲ್ಲ, ಶುದ್ಧ ದಾರಿ ಆಗಲಿಲ್ಲ, ಶುದ್ಧ ಚಿಂತನೆ ಬರಲಿಲ್ಲ. ಅವನ ಯೋಚನೆಯ ಹಾಗೆ, ಇನ್ನು ಹೋಗುವಾಗಲೂ ಆರ್ಬೇಕು, ನಾಳೆಯೂ ಆರ್ಬೇಕು, ಯಾವತ್ತು ಕಿರಿಕಿರಿ ಅಂತದೆ. ಅದೇ ಮತ್ತೊಬ್ಬ ಬಂದವ, ಚೆನ್ನಾಗಿ ಅದನ್ನು ಬದಿಗಿಟ್ಟ, ಕೈಯೆಲ್ಲ ತರಿಸಿಕೊಂಡಿತು. ಸುಮಾರು ಕಷ್ಟ ಆಯ್ತು, ತುಂಬಾ ತಡ ಆಯ್ತು. ಆವತ್ತು ಶಾಲೆಗೆ ಹೋಗದೆ ಆಯ್ತು ಇಟ್ಟುಕೊಳ್ಳುವ. ಆವತ್ತು ಆ ಜನ್ಮ ಇಡೀ ಅವನಿಗೆ ತೊಂದರೆಗಳನ್ನು ಬದಿಹರಿಸುವಲ್ಲೇ ಆಯ್ತು. ಆದ್ರೆ ಮುಂದಿನ ಜನ್ಮಕ್ಕೆ ನೇರ ಹೋಗಬಹುದು. ಈಗ ನಾಳೆಯಿಂದ ಶಾಲೆಗೆ ಸೀದು ಹೋಗ್ತಾನೆ, ಅಲ್ಲಿ ಮುಳ್ಳಿಲ್ಲ ತೆಗೆದ. ಇದು ಪ್ರಧಾನವಾದ ಕೆಲಸ ಅಂದ. ನಾವು ಯಾವತ್ತೂ ಶುದ್ಧ ಮಾಡಿಕೊಂಡು ಹೋಗಲಿಲ್ಲ. ಕೃಷ್ಣ ಹೇಳಿದ, ಯ ಪ್ರಯಾತಿ, ಯಾರು ಪ್ರಯತ್ನಪೂರ್ವಕವಾಗಿ ತನ್ನ ಕಾಲ ಹೆಜ್ಜೆಯಲ್ಲಿ ತಿರುಗಲಿಕ್ಕೆ ಸಮರ್ಥನಾದ್ನು ಭಗವಂತನ ಮೇಲೆ ವಿಶ್ವಾಸದಿಂದ, ಅಂತವನು ನನ್ನೆಡೆಗೆ ಬರಲಿಕ್ಕೆ ಸರಿಯಾಗ್ತಾನೆ. ಸಮದ್ಭಾವಂ ಯಾತಿ ನಾತ್ಯತ್ರ ಸಂಶಯ. ಈ ವಿಷಯದಲ್ಲಿ ಇನ್ನೆಲ್ಲಿ ಹೋಗ್ತಾನೋ ಏನೋ ಅಂತ ಇಲ್ಲ. ನೀನು ಕೇಳಿದೆ ಪ್ರಯಾಣ ಕಾಲದಲ್ಲಿ ಯಾವ ರೀತಿಯಲ್ಲಿ, ಕಥಂ ಜ್ಞೇಯೋಸಿ ನಿಯತಾತ್ಮ ಬಿಹಿಂದ, ನಿಯತಾತ್ಮರು ಯಾವ ರೀತಿಯಿಂದ ತಿಳ್ಕೊಳ್ಳುತ್ತಾರೆ ಅಂತ. ಅದಕ್ಕೆ ನಾನು ಹೇಳಿದೆ, ನನ್ನನ್ನೇ ಅವರು ಮೊರೆ ಹೊಂಕಿದ್ದಾರೆ, ನನ್ನನ್ನೇ ಸ್ಮರಣೆ ಮಾಡಿದ್ದಾರೆ. ಸ್ಮರಣೆ ಮಾಡುವ ಮುಂಚೆ ಬೇಕಾಗಿರತಕ್ಕ ಬಹಳಷ್ಟು ಜ್ಞಾನ ಸಾಧನೆಗಳು ಅವರಲ್ಲಿ ಮಡುಗಟ್ಟಿದೆ. ಅದು ಪಕ್ಕಕ್ಕೆ ಬರತಕ್ಕ ಸ್ಮರಣ ಸಂಗತಿಯಲ್ಲ. ಸ್ಮರಣಂ ಎನ್ನುವುದು ಅದು ಮನಸ್ಸಿನ ಅಂತರಾಳದಲ್ಲಿ ನಡೆಯುವ ಕ್ರಿಯಾ ವಿಶೇಷ. ಆ ಸ್ಮರಣೆ ಮಡುಗಟ್ಟದೇ ಇದ್ರೆ ಆಗುವುದಿಲ್ಲ. ಅದನ್ನ ಹರಿಸ್ಮರಣೆ ಎಲ್ಲ ಪ್ರಾಯಶ್ಚಿತ್ತ ಅಂತಾರೆ. ಹರಿಸಂಸ್ಮರಣಂ ಪರಂ ಪ್ರಾಯಶ್ಚಿತ್ತಂತೂ ಸರ್ವೇಶ. ಅಂತಹ ಸಂಸ್ಮರಣೆ ಬರುವುದೇ ಇಲ್ಲ, ಸ್ಮರಣೆಯೇ ಬರುವುದಿಲ್ಲ, ಸಂಸ್ಮರಣೆ ಬರುವುದಿಲ್ಲ. ಇನ್ನು ನಮ್ದು ಎಂತ ಮಾಡಿದ್ರು ಉಚ್ಚಾರಣೆ ಅಷ್ಟೇ, ಗಟ್ಟಿ ಹೇಳುದು, ಕೆಲವೊಮ್ಮೆ ಬೊಬ್ಬೆ ಹೊಡೆಯುದು, ಅದ್ರ ಆಚೆಗೆ ಏನಾಗುವುದಿಲ್ಲ. ಅದನ್ನ ಮಡುಗಟ್ಟಿದ ಭಕ್ತಿ ಭಾವದಿಂದ ಬರತಕ್ಕ ಭಗವಂತನ ಚಿಂತನೆ ಪೂರ್ವಕವಾಗಿರತಕ್ಕ ಭಕ್ತಿಯ ಸಾಂದ್ರತೆಯಲ್ಲಿ ಬರುವ ಸ್ಮರಣೆಯನ್ನು ಕೃಷ್ಣ ಇಲ್ಲಿ ತೋರಿಸಿಕೊಟ್ಟು ಅಂತವನಿಗೆ ನಾನು ಸಿಗ್ತೇನೆ ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಅಂದ್ರೆ ಈ ವಿಷಯದಲ್ಲಿ ಶಾಸ್ತ್ರಗಳ ವಿಶೇಷ ನುಡಿಯಿದೆ. ಅದು ನಾನು ಕೊಡುವ ಪ್ರಸಾದ, ಆದ್ರಿಂದ ಅದನ್ನು ಹೇಳುವುದಿಲ್ಲ ಅಂದ ದೇವರು. ಅದಕ್ಕೆ ನಾಸ್ತಿ ಹತ್ರ ಸಂಶಯ ಅಷ್ಟೇ ಹೇಳಿದ. ಇಲ್ಲಿ ಸಂಶಯ ಇಲ್ಲ, ಯಾಕೆ ಕೊಡುವವನು ನಾನು, ಶಾಸ್ತ್ರ ನಿನಗೆ ಹೇಳಿದ್ದು, ಕೊಡುವುದು ನಾನಲ್ವಾ ಅಂದ. ಈ ರೀತಿಯಾಗಿ ಭಗವಂತ ಸಂಶಯ ಪಡೆದಂತೆ ನಿಶ್ಚಯವಾದ ವಿಜ್ಞಾನವನ್ನು ಅರ್ಜುನನಿಗೆ ನೀಡಿದ. ಶ್ರೀಕೃಷ್ಣಾರ್ಪಣಮಸ್ತು.